ನಮಸ್ತೆ ಎಲ್ಲರಿಗೂ. ವೈಕುಂಠ ಏಕಾದಶಿಯ ಮತ್ತು ಶ್ರೀ ಗೀತಾ ಜಯಂತಿಯ ಶುಭಾಶಯಗಳು. ಇವತ್ತೊಂದು ಆಟ ಆಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಸರಿಸುಮಾರು ತುಂಬ ಜನ ನನಗೆ ಕೇಳೋದು ಮಾನಸಿಕವಾದ ಸಮಸ್ಯೆ ಮತ್ತು ದೈಹಿಕವಾದ ಆರೋಗ್ಯದ ಬಾಧೆಗಳು, ಇದಕ್ಕೆಲ್ಲ ಪರಿಹಾರ ಏನು? ನಾನೊಂದು ರಹಸ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಒಂದು ಕೆಲವು ಸಮಯ ನಾವು ಹಲವು ವಿಷಯಗಳ ಬಗ್ಗೆ ವಿಚಾರ ಮಂಥನವನ್ನು ಮಾಡೋಣ. ನಾನು ಮಾತಾಡ್ತಾ ಇರೋದು ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆಯಾ ಅಂತ ದಯವಿಟ್ಟು ಕನ್ಫರ್ಮ್ ಮಾಡಿ. ಅದೇ ರೀತಿಯಾಗಿ ಲೈವ್ನ ಹಂಚಿಕೊಳ್ಳಿ, ಬೇರೆಯವ್ರನ್ನ ಇನ್ವೈಟ್ ಮಾಡಿ. ನಾವು ಇವತ್ತೊಂದು ಚಾಲೆಂಜನ್ನು ತೆಗೆದುಕೊಳ್ಳೋಣ. ಯಾರಾದರೂ ಕನ್ಫರ್ಮ್ ಮಾಡಿದರೆ ನಾನು ಲೈವ್ನ ಮುಂದುವರಿಸ್ತೇನೆ. ನನ್ನ ಮಾತು ಸ್ಪಷ್ಟವಾಗಿ ನಿಮ್ಗೆ ಕೇಳಿಸ್ತಾ ಇದೆಯಾ? ದಯವಿಟ್ಟು ಯಾರು ದೂರವಾಣಿ ಸಂಖ್ಯೆಯನ್ನು ಹಾಕಬೇಡಿ. ಹಲವು ರೀತಿಯಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆ ತಪ್ಪಾಗಿ ಬಳಕೆ ಆಗಿ ನಿಮಗೆ ತೊಂದರೆ ಆಗುತ್ತೆ. ನವನೀತ ಶೆಟ್ಟಿಯವರು ನಮಸ್ಕಾರ. ನೀವು ರಿಯಾಕ್ಟ್ ಮಾಡೋದು ನಂಗೆ ಗೊತ್ತಾಗುತ್ತೆ. ಆಯಿತು, ಶುರು ಮಾಡಿರ್ತೀನಿ. ಬಂದವರು ಆಮೇಲೆ ಶುರುವಾಗಲಿ. ನೋಡಿ, ಮನುಷ್ಯನಿಗೆ ಕಾಡುವ ಅಭದ್ರತೆ, ಭಯ, ಮುಂದೇನು ಎಂಬ ಗೊಂದಲ, ಅತೃಪ್ತಿ, ಮಾನಸಿಕವಾದ ರೋಗಗಳು ಮತ್ತು ಇನ್ನೂ ಕೆಲವು ದೈಹಿಕವಾದ ರೋಗಗಳು, ಇದೆಲ್ಲವನ್ನು ಆರೋಗ್ಯಶಾಸ್ತ್ರ ಎರಡು ಭಾಗ ಮಾಡುತ್ತೆ. ಒಂದು ಆದಿ, ಇನ್ನೊಂದು ವ್ಯಾಧಿ ಅಂತ. ವ್ಯಾಧಿ ಅನ್ನೋದು ದೇಹದಲ್ಲಿ ಕಾಣಿಸಿಕೊಳ್ಳುವ ರೋಗಗಳು. ಆದಿ ಅನ್ನೋದು ಆ ಹೆಸರೇ ಹೇಳುತ್ತೆ ನಮಗೆ. ಸಾಮಾನ್ಯ ಇವತ್ತಿನ ಜನಾಂಗದವರು ಏನು ನಾವು ಅನುಭವಿಸುತ್ತಿರುವ ಥೈರಾಯ್ಡ್ ಇರ್ಬೋದು, ಈ ಪಿ ಸಿ ಓ ಡಿ ಇರ್ಬೋದು, ಇನ್ಸೋಮೇನಿಯಾ, ಅಸ್ಲೀಪ್ಲೆಸ್ನೆಸ್, ಅಸ್ಲೀಪ್ ಡಿಸಾರ್ಡರ್, ಆಂಗ್ಸೈಟಿ, ಡಿಪ್ರೆಷನ್ನು, ಹೈಪರ್ ಟೆನ್ಷನ್ನು, ಹೃದ್ರೋಗ ಸಮಸ್ಯೆ, ಆ್ಯಸಿಡಿಟಿ, ಇವೆಲ್ಲವೂ ಕೂಡ ಕೈಯಲ್ಲಿ ತುಂಬ ಬೆವರೋದು, ಇವೆಲ್ಲ ರೋಗಗಳನ್ನು ಸೈಕೋಸೊಮೆಟಿಕ್ ಅಂತ ಕರೀತಾರೆ. ಅಂದರೆ ಈ ರೋಗದ ಬೇರು ಮನಸ್ಸಲ್ಲಿ ಇರುತ್ತೆ. ಮನಸ್ಸಿನಿಂದ ದೇಹದ ಮೇಲೆ ಪರಿಣಾಮ ಆಗುವಂತಹ ರೋಗಗಳು. ಆದ್ದರಿಂದ ಇಂಥ ರೋಗಗಳಿಗೆ ಔಷಧಿಯಿಂದ ಪರಿಹಾರ ಸಿಗೋದಿಲ್ಲ. ಕೇವಲ ಔಷಧಿ ಇದಕ್ಕೆ ಪರಿಹಾರ ಆಗಲಾರದು. ಅದಕ್ಕೋಸ್ಕರವೇ ಪ್ರತಿ ವರ್ಷ ಪ್ರತಿ ತಿಂಗಳು ನಿಮಗೆ ಡಾಕ್ಟರು ಡೋಸ್ಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ. ಡೋಸ್ ಜಾಸ್ತಿ ಆಗ್ತಾ ಇದೆ ಅಂತಾದರೆ ನಿಮಗೆ ರೋಗ ಇನ್ನೂ ಜಟಿಲ ಆಗ್ತಾ ಇದೆ ಅಂತ ಮನವರಿಕೆ ಮಾಡಿಕೊಳ್ಬೇಕು. ಏನೇ ಇರಲಿ, ಹೀಗೆ ದೈಹಿಕವಾಗಿ ಕಾಣುವ ಬಹಳಷ್ಟು ಸಮಸ್ಯೆಗಳಿಗೆ ಮೂಲ ಆದಿ ಅಂದರೆ ಆರಂಭ ಅಂತ. ಎಲ್ಲ ರೋಗಗಳ ಆರಂಭ ಮನಸ್ಸಿನಲ್ಲೇ ಶುರುವಾಗೋದು. ಅದನ್ನು ಅಲ್ಲೇ ಪರಿಹಾರ ಮಾಡಿಕೊಳ್ಳಿಲ್ಲ ಅಂದರೆ ಅದು ದೈಹಿಕವಾಗಿ ನಮ್ಮನ್ನು ಕಾಡುತ್ತೆ. ಇಡೀ ಭಾರತದಲ್ಲಿ ಇರೋರಿಗೆ ದೈಹಿಕವಾದ ನೀವು ಏನೇ ರೋಗ ಹೇಳಿ, ಮಾನಸಿಕವಾದ ಯಾವುದೇ ಸಮಸ್ಯೆ ಇರಲಿ, ಅಥವಾ ಸೈಕೋಸೊಮೆಟಿಕ್ ಇರ್ಬೋದು, ಈ ಎಲ್ಲ ರೋಗಗಳಿಗೆ ಬೇಕಾದ ಮದ್ದು ಎಲ್ಲರ ಮನೆ ಮುಂದೆ ಒಂದಿದೆ ಮತ್ತು ಮನೆ ಒಳಗಡೆ ಒಂದಿದೆ. ಅದೆಷ್ಟೋ ದೇಶಗಳಲ್ಲಿ ನಿಜವಾಗಲೂ ಇದನ್ನು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಪೂರಕವಾದ ವಾತಾವರಣ ಕೆಲವೇ ಕೆಲವು ದೇಶಗಳಲ್ಲಿ ಮಾತ್ರ ಇದೆ. ಅಂಥದ್ರಲ್ಲಿ ಭಾರತ ದೇಶವೂ ಒಂದು. ಅದರಲ್ಲೂ ಕರ್ನಾಟಕದಲ್ಲಿ ಹೇರಳವಾಗಿ ಬೆಳೆಯುವ ಅವಕಾಶವನ್ನು ಪ್ರಕೃತಿ ನಮಗೆ ಸೃಷ್ಟಿ ಮಾಡಿಕೊಟ್ಟಿದೆ. ಯಾವುದು ಎರಡು ವಸ್ತು? ಒಂದು ತುಳಸಿ, ಇನ್ನೊಂದು ಭಗವದ್ಗೀತೆ. ಎಲ್ಲರ ಮನೆ ಮುಂದೆ ತುಳಸಿ ಇದೆ,
ದಿನ ಊದಿನ ಕಡ್ಡಿ ಹಾಕಿ ನೀರು ಹಾಕ್ತೀವಿ ಬಿಟ್ರೆ ಯಾರೂ ಅದರ ಉಪಯೋಗವನ್ನು ತಿಳ್ಕೊಳ್ಳೋದಿಲ್ಲ, ಯಾರೂ ಉಪಯೋಗವನ್ನು ಮಾಡೋದಿಲ್ಲ. ನೀವೇನೋ ತುಳಸಿ ಬೆಳೆಸಿ ತುಳಸಿಗೆ ಉಪಕಾರ ಮಾಡೋ ಥರ ನಾವು ಪೂಜೆ ಮಾಡ್ತೀವಿ, ಹಾಗಲ್ಲ. ತುಳಸಿಯ ಬಳಕೆ ನೈವೇದ್ಯದ ಮೂಲಕ ಪ್ರತಿದಿನ ಯಾರ ದೇಹದ ಒಳಗೆ ಹೋಗುತ್ತೆ ಅವನ ಕಾಯಿ ಶುದ್ಧಿಯಾಗುತ್ತೆ, ಮುಂಬರುವ ರೋಗಗಳೆಲ್ಲ ಬರೋದಿಲ್ಲ. ದೈಹಿಕವಾದ ಸಮಸ್ಯೆಗೆ ಪರಿಹಾರ ತುಳಸಿ, ಮಾನಸಿಕವಾದ ಪರಿಹಾರಕ್ಕೆ ಭಗವದ್ಗೀತೆ. ದುರಂತ ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆಯೂ ಇದೆ, ತುಳಸಿಯೂ ಇದೆ. ಯಾರೂ ತುಳಸಿಯನ್ನು ಆಹಾರದಲ್ಲಿ ಸೇವಿಸೋದಿಲ್ಲ, ಭಗವದ್ಗೀತೆಯನ್ನು ತೆಗೆದು ನೋಡೋದಿಲ್ಲ. ಭಗವದ್ಗೀತೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಕೆನ್ನೆ ತಟ್ಕೊಂಡು ಪೂಜೆ ಮಾಡೋನು ಒಂದೇ, ಭಗವದ್ಗೀತೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಅದನ್ನು ದ್ವೇಷ ಮಾಡೋನು ಒದ್ದೆ. ಇಂಥ ಇಬ್ಬರಿಂದ ಈ ಒಂದು ಅಗಾಧವಾದ ಜ್ಞಾನ ಪರಂಪರೆ ನಾಶ ಆಗ್ತಾ ಇದೆ. ನೀವು ಭಗವದ್ಗೀತೆಯನ್ನು ಪೂಜೆ ಮಾಡೋದನ್ನು ನಿಲ್ಲಿಸಿ, ಅದನ್ನು ತೆಗೆದು ಓದೋ ಅಭ್ಯಾಸ ಮಾಡಿ, ನಿಮ್ಮ ಬದುಕು ಬದಲಾಗುತ್ತೆ. ನಾನು ಹೇಳೋ ಮತ್ತೆ ಕೇಳಿ, ಪ್ರತಿ ದಿವಸ 10 ಶ್ಲೋಕ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಏನೂ ತೊಂದರೆ ಇಲ್ಲ. ಕನ್ನಡದಲ್ಲಿ ಯಥಾವತ್ತಾಗಿ ಅನುವಾದ ಆದ ಭಗವದ್ಗೀತೆಯನ್ನು ಕನಿಷ್ಠ 10 ಶ್ಲೋಕ, ನಿಮಗಾಗಿ ನೀವು ಕೊಡುವ ಸಮಯ ಅದು. ಪ್ರತಿದಿನ ನಾನು 10 ಶ್ಲೋಕ ಭಗವದ್ಗೀತೆಯನ್ನು ಓದೇ ಓದುತ್ತೇನೆ, ಇಲ್ಲ ರಾತ್ರಿ ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ ಎಂಬ ಸಂಕಲ್ಪವನ್ನು ಎಲ್ಲರೂ ತೊಟ್ಟರೆ, ನಿಮಗೆ ಗೊತ್ತಿಲ್ಲದೆ 21 ದಿವಸದಲ್ಲಿ ನಿಮ್ಮ ಆಲೋಚನಾ ಲಹರಿ, ನಿಮ್ಮ ಬದುಕಿನ ಆಯ್ಕೆಗಳು ಎಲ್ಲವೂ ಬದಲಾಗುತ್ತೆ. ತುಂಬ ಕಡಿಮೆಗೆ ಸಿಗುತ್ತೆ ಪುಸ್ತಕ. ಗೋರಖ್ಪುರ ಅವ್ರದ್ದು ತುಂಬ, ಎಷ್ಟು ಕಡಿಮೆಗೆ ಆ ಪುಸ್ತಕವನ್ನು ಕೊಡ್ತಾರೆ. ದಯವಿಟ್ಟು ಅದನ್ನು ಪರ್ಚೇಸ್ ಮಾಡಿ, ಪ್ರತಿದಿನ 10 ಶ್ಲೋಕವನ್ನು ಓದಿ ನಿಮ್ಮ ಬದುಕು ಬದಲಾಗುತ್ತೆ, ಆಲೋಚನಾ ಲಹರಿ ಬದಲಾಗುತ್ತೆ. ಹೀಗೆ ಇವತ್ತು ವೈಕುಂಠ ಏಕಾದಶಿಯೂ ಹೌದು, ನಾನು ವಿಡಿಯೋ ಲೈವ್ಗೆ ಬರದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಕಡೆ ಇರೋದ್ರಿಂದ ನಾನು ನಿಮಗೆ ಆಡಿಯೋ ಲೈವ್ಗೆ ಬರ್ತಾ ಇದ್ದೀನಿ. ಏನೇ ಇರಲಿ, ನೀವೀಗ ಒಂದೊಂದು ನಂಬರ್ನ ಹೇಳಿ, ನಾನೊಂದು 10 ಶ್ಲೋಕವನ್ನು ಇವತ್ತು ನಿಮ್ಮ ಮುಂದೆ ಉದ್ಧರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಲೈವ್ನ ಹಂಚ್ಕೊಳ್ಳಿ, ಬೇರೆಯವರು ಜಾಯ್ನ್ ಆಗಲಿ, ಬೇರೆಯವ್ರನ್ನ ಇನ್ವೈಟ್ ಮಾಡಿ. ಯಾರು ಫಸ್ಟಿಂದ ಹೇಳಿದ್ದಾರೆ, ರಮೇಶ್ ಅಂತ ಹೇಳಿದ್ದಾರೆ. ನೋಡೋಣ, 2ನೇ ಅಧ್ಯಾಯದಲ್ಲಿ ತೆಗೆದಾಗ ಯಾವ ಶ್ಲೋಕ ಬರುತ್ತೆ ಅದರ ಭಾವಾನುವಾದವನ್ನು ನಾನು ನಿಮಗೆ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಕೇಳಿ ಶ್ಲೋಕ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ಅವನು ಹೇಳ್ತಾನೆ, ಇವತ್ತು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಖುಷಿಯಾಗತ್ತೆ, ಕೆಲವೊಮ್ಮೆ ಭಯ ಆಗತ್ತೆ, ಬೇಡದ ಆಲೋಚನೆಗಳು ಕಣ್ಣು ಮುಚ್ಚಿದಾಗ ಬರ್ತವೆ, ರಾತ್ರಿ ನಿದ್ರೆ ಬರೋದಿಲ್ಲ. ಈ ಮನಸ್ಸಿಗೆ ಆಲೋಚನೆ, ಕಣ್ಣಿನಿಂದ ನೋಟ, ಕಿವಿಯಿಂದ ಶಬ್ದ, ನಾಸಿಕಾಗ್ರ, ಮೂಗಿನಿಂದ ಸುವಾಸನೆ ಅಥವಾ ದುರ್ವಾಸನೆ, ನಾಲಿಗೆಯಿಂದ ರುಚಿ, ಚರ್ಮದಿಂದ ಸ್ಪರ್ಶ, ನಮ್ಮ ಬದುಕಲ್ಲಿ ನಾವು ಯಾವುದನ್ನು ಅನುಭವಿಸಬೇಕಾದರೂ ಕೂಡ ಈ 5 ಮಾರ್ಗಗಳ ಮೂಲಕವೇ ವಿಚಾರಧಾರೆಗಳು ಮನಸ್ಸಿಗೆ ಹೋಗ್ತವೆ. ಉದಾಹರಣೆಗೆ, ನೀವು ನನ್ನನ್ನು ಪ್ರೀತಿಸಬೇಕಾ, ದ್ವೇಷ ಮಾಡಬೇಕಾ, ನಾನು ಮಾಡಿದ್ದನ್ನು ಒಳ್ಳೆಯದು ಅಂತ ನೀವು ಕರಿಬೇಕಾ, ಕೆಟ್ಟದಾಗಿ ಕರಿಬೇಕಾ ಅನ್ನೋದು ನನ್ನ ಕೈಯಲ್ಲಿಲ್ಲ ಅಲ್ವಾ. ಒಂದು ವ್ಯಕ್ತಿಯ ಬಗ್ಗೆ ಹಲವು ಜನಗಳು ಹಲವು ರೀತಿಯಾದ ಭಾವನೆಯನ್ನು ರೂಢಿಸಿಕೊಂಡಿರ್ತಾರೆ. ನೀವು ನನ್ನನ್ನು ಯಾವ ರೀತಿ ಭಾವಿಸಬೇಕು ಅನ್ನೋದು ನನ್ನ ಕೈಯಲ್ಲಿಲ್ಲ, ಆದರೆ ನಾನು ಯಾವುದನ್ನು ಕೇಳಬೇಕು ಬಿಡಬೇಕು ಅನ್ನೋದು ನನ್ನ ಕೈಯಲ್ಲಿರುತ್ತೆ. ತುಂಬ ಜನರಿಗೆ ಬದುಕಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಮಾನಸಿಕವಾದ ಸಮಸ್ಯೆಗಳು, ಹಿಂಜರಿಕೆಗಳು, ಸಮಾಜ ನನ್ನನ್ನು ಏನು ಹೇಳುತ್ತೋ, ನನ್ನ ಪರಿವಾರದವರು ನನ್ನ ಹುಚ್ಚ ಅಂತ ಕರೆದು ಬಿಡ್ತಾರ, ನನ್ನನ್ನು ನಿರುಪಯೋಗಿ ಅಂತ ಕರೆದು ಬಿಡ್ತಾರ. ಈ ಭಯ ಕಾರಣ ಏನು ಅಂದರೆ, ಈ ಇಂದ್ರಿಯಗಳ ಮೂಲಕ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಅನ್ನೋದು ನಮಗೆ ನಿಯಂತ್ರಣದಲ್ಲಿ ಇಲ್ಲ. ಅದನ್ನು ಹೇಳ್ತಾನೆ, ತುಂಬ ಚೆನ್ನಾಗಿದೆ.
ಯಾವ ಪುರುಷನ ಇಂದ್ರಿಯಗಳು ಎಲ್ಲ ರೀತಿಯಿಂದಲೂ ಇಂದ್ರಿಯಗಳ ವಿಷಯಗಳಿಂದ ವಶ ಮಾಡು ಕೊಳ್ಳಲ್ಪಟ್ಟಿವೆಯೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತೆ ಅಂತ. ನಿಮ್ಮ ಬದುಕಿನ ಎಲ್ಲ ನಿರ್ಧಾರಗಳು ಬುದ್ಧಿಯ ನಿರ್ಧಾರದಿಂದ ಆಗುತ್ತೆ. ಆ ಬದುಕಿನ ಯಾವುದನ್ನು ನಿರ್ಧಾರ ಮಾಡ್ತಿರೋ ಅದು ನಿಮ್ಮ ಬದುಕಿನ ಭಾಗವಾಗುತ್ತೆ. ಅದು ದುಃಖವನ್ನು ಉಂಟು ಮಾಡುತ್ತೆ, ಸುಖವನ್ನು ಉಂಟು ಮಾಡುತ್ತೆ, ಗೆಲುವನ್ನು ಉಂಟು ಮಾಡುತ್ತೆ, ಸೋಲನ್ನು ಉಂಟು ಮಾಡುತ್ತೆ. ಈ ಬುದ್ಧಿಗೆ ವಿಷಯ ಹೋಗೋದು ಇಂದ್ರಿಯಗಳಿಂದ. ಆದ್ದರಿಂದ ಯಾವ ವ್ಯಕ್ತಿಯ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ ಇಂದ್ರಿಯ, ಕೇಳೋದು, ಈ ಐದು ಇಂದ್ರಿಯಗಳನ್ನು ಯಾವ ವ್ಯಕ್ತಿ ತನಗೆ ಬೇಕಾದಾಗ ಅದನ್ನು ತೆರೆದುಕೊಂಡು ಬೇಡದ್ದಾಗ ಮುಚ್ಚಿಕೊಳ್ಳುವ ಶಕ್ತಿ ಅವನಿಗಿದೆಯೋ ಅವನಿಗೆ ಬಹುಪಾಲು ಬದುಕಿನ ದ್ವಂದ್ವಗಳು ಗೊಂದಲಗಳು ಇರೋದೇ ಇಲ್ಲ, ಇನ್ನೊಬ್ಬರ ಅಭಿಪ್ರಾಯದ ಹಂಗಿರೋದಿಲ್ಲ. ಆದ್ದರಿಂದ ತುಂಬ ಚೆನ್ನಾಗಿದೆ ಈ ಮಾತು. ಯಾವ ಪುರುಷನ ಇಂದ್ರಿಯಗಳು ಎಲ್ಲ ರೀತಿಯಿಂದಲೂ, ಏಕಾದಶಿ ಉಪವಾಸ ಮಾಡುವ ಉದ್ದೇಶವೇ ಅದು. ಆಹಾರ ದೇಹಕ್ಕೆ ಹೋಗೋದು ಕಡಿಮೆ ಆದಾಗ ವಸ್ತುವನ್ನು ನೋಡುವ ಶಕ್ತಿ ಕಡಿಮೆ ಆಗುತ್ತೆ, ಕಣ್ಣು ಸುಸ್ತಾಗುತ್ತೆ, ಕಿವಿಗೆ ಯಾವುದನ್ನು ಕೇಳೋದು ಬೇಡ ಅಂತ ಅನಿಸುತ್ತೆ, ಸ್ಪರ್ಶ ಇಂದ್ರಿಯಕ್ಕೂ ಬೇಡ ಅನಿಸುತ್ತೆ, ಆದರೆ ನಾಳಿಗೆ ಮಾತ್ರ ಉಪವಾಸ ಹಾಕಿದಾಗ ಕಂಟ್ರೋಲಿಗೆ ಬರೋದಿಲ್ಲ. ನಾಳಿಗೆಯನ್ನು ಬಿಟ್ಟು ಉಳಿದ ನಾಲ್ಕು ಇಂದ್ರಿಯಗಳು ಕೂಡ ಹತ್ತೋಟಿಗೆ ಬರುತ್ತೆ. ಏಕಾದಶಿಯ ಉಪವಾಸ ಎಷ್ಟು ಚೆನ್ನಾಗಿದೆ, ಮೊದಲನೇ ಶ್ಲೋಕ ಯಾರೋ ಕೇಳಿದ್ದೀರಾ, ಎರಡು ಅಂತ. ಆ ಶ್ಲೋಕ ಭಗವದ್ಗೀತೆ ಮತ್ತು ವೈಕುಂಠ ಏಕಾದಶಿ ಮೂರಕ್ಕೂ ಸಂಬಂಧಪಟ್ಟದ್ದು. ಏಕಾದಶಿ ಉಪವಾಸ ಮಾಡೋದ್ರಿಂದ ಈ ಇಂದ್ರಿಯಗಳ ಶುದ್ಧಿ ಮತ್ತು ಇಂದ್ರಿಯಗಳು ಸ್ವನಿಯಂತ್ರಣಕ್ಕೆ ಬರುತ್ತೆ. ಆದ್ದರಿಂದ ನಾಳೆಗೆ ತಿನ್ನಬೇಕು ಅಂತ ಅನಿಸಿದ್ರು, ಮನಸ್ಸಿಗೆ ಏನಾದರೂ ತಿನ್ನೋಣ ಅನಿಸಿದ್ರು, ಕಣ್ಣಿಗೆ ಒಳ್ಳೆಯದನ್ನು ನೋಡಬೇಕು ಅನಿಸಿದ್ರು, ಯಾವುದನ್ನಾದರೂ ಮುಟ್ಟಬೇಕು ಅಂತ ಅನಿಸಿದ್ರು, ಎಲ್ಲದರಿಂದನೂ ಬಲಾತ್ಕಾರವಾಗಿ ಯಾವ ವ್ಯಕ್ತಿ 15 ದಿವಸದಲ್ಲಿ ಕನಿಷ್ಠ ಪಕ್ಷ ಒಂದು ಏಕಾದಶಿಯಾದರೂ ಅದನ್ನು ರೂಢಿಸಿಕೊಳ್ತಾನೆ ಅವನಿಗೆ ಈ ಶಕ್ತಿ ಬರುತ್ತೆ. ಆದ್ದರಿಂದ ಇಂದ್ರಿಯ ಹೇಳಿದಾಗಲ್ಲ ಬದುಕಿದರೆ ಬದುಕು ದುಸ್ತರ ಆಗುತ್ತೆ. ನಿಜವಾದ ಸಾಧಕ ಧೀರ ಅಂತ ನೀವು ಕರೆಸ್ಕೊಳ್ಬೇಕು ಅಂದರೆ ಇನ್ನೊಬ್ಬರನ್ನು ವಶ ಮಾಡೋದಲ್ಲ, ಇನ್ನೊಂದು ದೇಶವನ್ನು ವಶ ಮಾಡೋದಲ್ಲ, ಇನ್ನೊಂದು ದುರ್ಬಲರನ್ನು ಮತಾಂತರ ಮಾಡೋದಲ್ಲ, ತನ್ನ ಇಂದ್ರಿಯಗಳನ್ನು ವಶವಾಗಿ ಯಾವನಿಟ್ಕೊಳ್ತಾನೆ ಅವನು ಧೀರ, ಇನ್ನೊಬ್ಬರನ್ನು ಗೆದ್ದವನಲ್ಲ. ತನ್ನ ಇಂದ್ರಿಯವನ್ನು ಯಾವನು ಕೇಳ್ತಾನೆ ಅವನು ನಿಜವಾದ ಧೀರ ಅಂತ ಕರೆಸಿಕೊಳ್ತಾನೆ. ಇದು ಎರಡನೇ ಶ್ಲೋಕದ ಒಂದು ಭಾವಾರ್ಥ. ರ್ಯಾಂಡಮ್ ಆಗಿ ತಗೊಳ್ತೀನಿ ಇದು, ನಾನು ಹೇಳಿದ್ದು ಯಾರಿಗೆ ಅಂದರೆ ರಮೇಶ್ ಅವರು ಕೇಳಿದರು, ನಮ್ಮ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮಿಗಳ ಚಿತ್ರವನ್ನು ಹಾಕ್ಕೊಂಡಿದ್ದಾರೆ ಅವರು. ಸಚಿನ್ ಬಿ ಗೌಡ ಅವರು 5 ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಅಂತ ಚೆನ್ನಾಗಿದೆ ಶ್ಲೋಕ. ಯಾರು ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲರ ಆತ್ಮರೂಪಿಯಾಗಿರುವ ವಾಸುದೇವನಾದ ನನ್ನನ್ನು ವ್ಯಾಪಕವಾಗಿ ನೋಡುತ್ತಾನೆಯೋ ಮತ್ತು ಎಲ್ಲ ಪ್ರಾಣಿಗಳನ್ನು ವಾಸುದೇವನಾದ ನನ್ನೊಳಗೆ ಕಾಣುತ್ತಾನೆಯೋ ಅವನಿಗೆ ನಾನು ಅದೃಶ್ಯನಾಗುವುದಿಲ್ಲ ಮತ್ತು ಅವನು ನನಗೆ ಕೂಡ ಅದೃಶ್ಯನಾಗುವುದಿಲ್ಲ, ಏಕೆಂದರೆ ಅವನು ನನ್ನಲ್ಲಿ ಒಂದೇ ಭಾವನೆಯಿಂದ ಇದ್ದಾನೆ ಅಂತ. ನಾವು ಶಾಂತಿಯನ್ನು ಮಾತಾಡ್ತೇವೆ, ಧರ್ಮ
ಶಾಂತಿ ದೂತರು ಅಂತ ಹೇಳ್ತೇವೆ. ನಿಮ್ಮ ಧರ್ಮ ಗ್ರಂಥಗಳು ಏನನ್ನು ಮಾತಾಡುತ್ತೆ ಅನ್ನೋದ್ರ ಮೇಲೆ ಈ ಧರ್ಮ ಉತ್ತಮಾನ ಅಧಮಾನ ಅಂತ ನಿರ್ಧಾರ ಆಗೋದಿಲ್ಲ. ಆ ಧರ್ಮದಲ್ಲಿ ಯಾರು ಮನಸ್ಸನ್ನು ಇಟ್ಟುಕೊಂಡು ಬದುಕುತ್ತಾ ಇದ್ದಾರೆ, ನಿನ್ನ ವ್ಯವಹಾರದ ಮೂಲಕ, ನಿನ್ನ ಆಚರಣೆಯ ಮೂಲಕ, ನಿನ್ನ ಸಂಸ್ಕೃತಿಯನ್ನು ಮತ್ತು ನಿನ್ನ ಭಾವೈಕ್ಯತೆಯನ್ನು, ಶಾಂತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟು ಸೌಹಾರ್ದತೆ, ಶಾಂತಿ, ಅಹಿಂಸೆ, ಇನ್ನೊಬ್ರಿಗೆ ಒಳ್ಳೆಯದಾಗಲ್ಲ, ಒಳ್ಳೆಯದು ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು, ಎಲ್ಲರನ್ನು ಒಂದೇ ಥರ ನೋಡಬೇಕು ಅನ್ನೋ ಮಾತಾಡೋದು ಬೇರೆ. ಇವೆಲ್ಲ ರಾಜಕೀಯ ಭಾಷಣ ಆಗಿಬಿಡ್ತವೆ. ಎಲ್ಲಿವರೆಗೂ ಅದು ನಿಮ್ಮ ಬದುಕಲ್ಲಿ ಪ್ರತಿಫಲನ ಆಗೋದಿಲ್ಲ, ಅಲ್ಲಿವರೆಗೂ ಅದು ವ್ಯರ್ಥ ಲಾಪ. ನೀವು ಸಮಾಜಕ್ಕೆ ಮೋಸ ಮಾಡ್ಬೋದು, ಪಕ್ಕ ಇದ್ದವರಿಗೆ ಸಮಜಾಯಿಸಿಕೊಡ್ಬೋದು, ಆದರೆ ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಆ ಸಮಯದಲ್ಲಿ ನಾವು ಮಾಡಿದ ಕರ್ಮಗಳಿಗೆ ನಾವು ಉತ್ತರ ಕೊಡಲೇಬೇಕು. ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಹೋಗ್ತಾರೆ, ಅಷ್ಟೇ ಬದುಕು. ನಾನು ಹಿಂದೂನೋ, ಕ್ರಿಶ್ಚಿಯನ್ನೋ, ಮುಸ್ಲಿಮೋ, ಅದರ ಮಧ್ಯೆ ಸಾವಿರ ಜಾತಿ ರಾಜಕಾರಣ. ನಾನು ಕುರುಬ, ಲಿಂಗಾಯತ, ಬ್ರಾಹ್ಮಣ, ನಾನು ನಾಸ್ತಿಕ, ನಾನು ಆಸ್ತಿಕ, ಸತ್ತ ಮೇಲೆ ಅಲ್ವಾ ಗೊತ್ತಾಗೋದು ಮೇಲೆ ರಾಮ ಇದ್ದಾನ, ಕೃಷ್ಣ ಇದ್ದಾನ, ಅಲ್ಲ ಇದ್ದಾನ, ಜೀಸಸ್ ಕಾಯ್ತಾ ಇದ್ದಾನ, ಕನಕದಾಸರು ಕಾಯ್ತಾ ಇದ್ದಾರ, ಕೆಂಪೇಗೌಡರು ಕಾಯ್ತಾ ಇದ್ದಾರ, ಯಾರು ಕಾಯ್ತಾ ಇದ್ದಾರೆ? ಅಥವಾ ಮೇಲೆ ಕಾರ್ಲ್ ಮಾರ್ಕ್ಸ್ ಕೂತ್ಕೊಂಡು ನಿಮಗೆ ಕಾಯ್ತಾ ಇದ್ದಾರ? ಇವೆಲ್ಲವೂ ನೋಡಿದಾಗಲೇ ವಾಸ್ತವತೆ ನಮ್ಗೆ ಅರ್ಥ ಆಗೋದು ಅಲ್ವಾ? ಆದ್ದರಿಂದ ನಾನು ಅನುಭವಿಸದ ವಿಷಯಗಳನ್ನು ನಂಬೋದು ಎಷ್ಟು ದಡ್ಡತನವೋ, ಹಾಗೆ ಅನುಭವಿಸದ ವಿಷಯವನ್ನು ನಿರಾಕರಣೆ ಮಾಡೋದು ದಡ್ಡತನವೇ. ಅದು ಒಂದು ಮೌಢ್ಯ, ಇದು ಒಂದು ಮೌಢ್ಯ. ಅವನು ಹೇಳ್ತಾನೆ, ನೀನು ಧರ್ಮ, ನೀನು ಜಾತಿ ಪಂಗಡ ಇದೆಲ್ಲ ಬೇರೆ, ನಿನ್ನ ಧರ್ಮ ಅದು ಹೇಳತ್ತೆ ಇದು ಹೇಳತ್ತೆ, ನಿನ್ನ ಪುಸ್ತಕದ ಬದನೆಕಾಯಿ ನೀನು ಇಟ್ಕೋ, ನಿನ್ನ ನಿಜವಾದ ಶಾಂತಿಯನ್ನು ಅನುಸರಿಸ್ಬೇಕು ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ನಾನಿದ್ದೇನೆ ಅಂತ ನೋಡು, ಮತ್ತೆ ನನ್ನಲ್ಲಿ ಎಲ್ಲ ಪ್ರಾಣಿಗಳನ್ನು ನೋಡು. ಈ ರೀತಿಯಾಗಿ ಯಾವ ವ್ಯಕ್ತಿ ಯಾವ ಸಮಾಜ ಬದುಕುತ್ತೆ ಅಂಥ ಸಮಾಜಕ್ಕೆ, ಅಂಥ ವ್ಯಕ್ತಿ ಸಮುದಾಯಕ್ಕೆ ಕೊರೋನಾ ಅಂಥ ವೈರಸ್ಗಳು ಬರೋದೇ ಇಲ್ಲ. ನಿಜವಾದ ವ್ಯಾಕ್ಸಿನೇಷನ್ ಬೇಕಾಗಿರೋದು ಕೊರೋನಾ ವೈರಸ್ಗಲ್ಲ, ಮನುಷ್ಯನ ಅತಿಕ್ರಮಣ ಬುದ್ಧಿಗೆ. ದುರ್ಬಲರನ್ನು ದಮನ ಮಾಡಿ ಬದುಕುವ ಆ ಆಸುರಿ ದುರಹಂಕಾರಕ್ಕೆ ಪ್ರಾಣಿಗಳು ಅರಚುತ್ತಿದ್ದರು, ಕಿರುಚುತ್ತಿದ್ದರು ತಮ್ಮ ಭೋಗಕ್ಕಾಗಿ, ಅವುಗಳನ್ನು ಚಿತ್ರ ಹಿಂಸೆ ಮಾಡಿ ವಧೆ ಮಾಡುವ ಈ ಮನುಷ್ಯನ ಒಳಗೆ ಅಡಗಿರುವ ಆ ರಾಕ್ಷಸ ಪಿಶಾಚ ಗುಣಕ್ಕೆ ನಿಜವಾದ ವ್ಯಾಕ್ಸಿನೇಷನ್ ಬೇಕಾಗಿರೋದು ಕೊರೋನಾ ವೈರಸ್ಗಲ್ಲ. ನೀವು ಕೊರೋನಾ ವೈರಸ್ಗೆ ವ್ಯಾಕ್ಸಿನೇಷನ್ ಕಂಡಿಡೀರಿ, ನಾಳೆ ಅದಕ್ಕಿಂತ ದೊಡ್ಡ ರೋಗ ಬಂದೇ ಬರುತ್ತೆ. ನಾನೇ ಹೇಳ್ತೀನಿ ಕೇಳಿ, ನಾನು ಜ್ಯೋತಿಷಿ ಅಲ್ಲ, ಯಾಕೆಂದರೆ ಪ್ರಕೃತಿ ತಾಯಿ ನೋಡೋಷ್ಟು ನೋಡ್ತಾಳೆ. ಯಾರು ಪ್ರಕೃತಿಗಿಂತ ದೊಡ್ಡವರಲ್ಲ, ಪ್ರಕೃತಿಗೆ ತನಗೆ ಬೇಕಾದದ್ದನ್ನು ಸರಿ ಮಾಡಿಕೊಳ್ಳುವ ಶಕ್ತಿ ಇದೆ. ಕೊರೋನಾ ಬಂದಾಗ ನೀವು ಪಾಠ ಕಲಿಲಿಲ್ಲ, ಮತ್ತೆ ನಿಮ್ಮ ಆಹಾರ ಪದ್ಧತಿ, ವಿಹಾರ ಪದ್ಧತಿ ಪ್ರಕೃತಿಗೆ ಮತ್ತು ಅಮಾಯಕ ಬಡ ಜನರನ್ನು ಶೋಷಣೆ ಮಾಡಿಕೊಂಡು, ಪ್ರಕೃತಿಯನ್ನು ಶೋಷಣೆ ಮಾಡಿಕೊಂಡು, ಜಲ, ವಾಯು, ಪೃಥ್ವಿ, ಶಬ್ದ ಎಲ್ಲದರ ಮಾಲಿನ್ಯವನ್ನು ಮಾಡಿಕೊಂಡು, ಅರಣ್ಯಗಳನ್ನು ಒತ್ತುವರೆ ಮಾಡಿಕೊಂಡು, ಕೆರೆಗಳನ್ನು ಮುಚ್ಚಿ, ಅಮಾಯಕವಾದ ಯಾರಿಗೂ ತೊಂದರೆ ಕೊಡದ ಪ್ರಾಣಿಗಳನ್ನು ಚಿತ್ರ ಹಿಂಸೆ ಮಾಡಿ, ದಾರಿಯಲ್ಲಿ ಕುತ್ತಿಗೆಯನ್ನು ಕೊಯ್ದು ನೆತ್ತರನ್ನು ಚೆಲ್ಲಿದರೆ,
ಪ್ರಕೃತಿ ಮಾತೆ ಭಗವಂತ ನೋಡಿಕೊಂಡು ಸುಮ್ಮನೆ ಕೂರುವೇನು? ಸುಮ್ಮನೆ ಕೂರ್ಲಿಕ್ಕೇನು ಅವನು? ನಾವು ಓಟು ಹಾಕಿದ ನಮ್ಮ ನಾಯಕರೇನು? ಅನಾಥ ರಕ್ಷಕೋ ದೇವಃ. ನಿಮ್ಮ ಕಣ್ಣಿಗೆ ಅವರು ದುರ್ಬಲರಿರ್ಬೋದು, ನಿಮ್ಮ ಕಣ್ಣಿಗೆ ಅವರು ಪ್ರತಿಭಟಿಸಲು ಆಗದಷ್ಟು ಅಮಾಯಕರಿರ್ಬೋದು, ಆದರೆ ಎಲ್ಲಿ ಮುಗ್ಧತೆ ಇದೆ, ಎಲ್ಲಿ ಯಾರಿಗೂ ತೊಂದರೆ ಮಾಡದ ಮನಸ್ಥಿತಿ ಇದೆ, ಅದನ್ನು ಕಾಪಾಡಲಿಕ್ಕೆ ಭಗವಂತ ಮತ್ತೆ 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 ಹುಟ್ಟು ಬರ್ತಾನೆ. ಅದು ಕೊರೋನಾ ವೈರಸ್ ಇರ್ಬೋದು, ನಾಳೆ ಇನ್ನೊಂದು ರೋಗ ಇರ್ಬೋದು. ಪ್ರಕೃತಿಯನ್ನು ಸಮತೋಲನ ಮಾಡುವ, ಅಮಾಯಕರನ್ನು ಕಾಪಾಡುವ, ಮೂಕ ಜೀವಿಗಳ ರಕ್ತ ಪಿಪಾಸುಗಳನ್ನು ಸೆದೆಬಡಿಯುವ ಈ ಆಸುರಿ ಮಾನಸ ಮನಸ್ಸು ಯಾವತ್ತು ಹೋಗುತ್ತೋ ಅಲ್ಲಿವರೆಗೂ ಮನುಷ್ಯ ನಿರ್ಭಯವಾಗಿ ಬದುಕಲಿಕ್ಕಾಗೋದಿಲ್ಲ. ಮನುಷ್ಯ ನಿರ್ಭಯವಾಗಿ ಬದುಕಬೇಕು ಅಂದರೆ ಪ್ರಕೃತಿಯನ್ನು ಆಶ್ರಯಿಸಿರುವ ಪಶುಗಳನ್ನು ನಿರ್ಭಯವಾಗಿ ಬದುಕಲಿಕ್ಕೆ ಬಿಡಬೇಕು. ಇದನ್ನು ಹೇಳ್ತಾನೆ, ತುಂಬ ಚೆನ್ನಾಗಿದೆ ಮಾತು. ಎಲ್ಲ ಅಮಾಯಕವಾದ ಪ್ರಾಣಿಗಳಲ್ಲಿ, ಪ್ರತಿಭಟಿಸಲು ಆಗದ ಮರ ಗಿಡಗಳಲ್ಲಿ ಎಲ್ಲ ಕಡೆ ನಾನಿದ್ದೇನೆ, ನನ್ನಲ್ಲಿ ಅವೆಲ್ಲವೂ ಇದೆ. ನೀನು ಅದನ್ನು ಉಳಿಸಿದರೆ ನನಗೆ ಮಾಡುವ ಪೂಜೆ ಇದ್ದಂತೆ, ಎಷ್ಟು ಅದ್ಭುತವಾಗಿದೆ. ಅದಕ್ಕೆ ಭಗವದ್ಗೀತೆ ಯಾವ ಪುಟದ ಯಾವ ಶ್ಲೋಕ ತೆಗೆದರೂ ಕೂಡ ಬದುಕಿಗೆ ಒಂದು ಚೈತನ್ಯವನ್ನು ಕೊಡುತ್ತೆ, ಸಮಸ್ಯೆಯಿಂದ ನಮ್ಮನ್ನು ಹೊರತರುತ್ತೆ. ಅದ್ಭುತವಾದ ಶ್ಲೋಕ. ನನ್ನಲ್ಲಿ ಒಂದೇ ಭಾವನೆಯಿಂದ ಯಾವನು ಇದ್ದಾನೋ ಅವನಿಗೆ ನಾನಿರ್ತೇನೆ, ನಾನಿರ್ತೇನೆ ಅಂತ. ಹೀಗೆ ಕಾವ್ಯಲತಾ ಶ್ರೀಕುಮಾರ್ ಇದ್ದೀರಾ? ಕಾವ್ಯಲತಾ ಅವರು ಇದ್ದರೆ ಒಂದು ಹಾರ್ಟ್ ಶೇಪ್ ಕಳಿಸಿ, ನಾನು ನೋಡ್ತೀನಿ. ಯಾಕಂದರೆ ಯಾರಿದ್ದಾರೆ ಅವ್ರದ್ದು ಮಾತ್ರ ಶ್ಲೋಕ ನಾನು ತೆಗೆದುಕೊಳ್ತೀನಿ. ಒಂದು ಎರಡು ಸೆಕೆಂಡ್ ನಾನು ವೆಯ್ಟ್ ಮಾಡ್ತೀನಿ. ಕಾವ್ಯಲತಾ ಶ್ರೀಕುಮಾರ್ ಇದ್ದೀರಾ ಅಲ್ಲಿ? ಇದ್ರೆ ಒಂದು ಹಾರ್ಟ್ ಸಿಂಬಲ್ ಕಳಿಸಿ. ಇಲ್ಲ. ಮೀರಾ ಪ್ರಸಾದ್ ಇದ್ದೀರಾ? ಮೀರಾ ಪ್ರಸಾದ್ ಇದ್ರೆ ಒಂದು ಸಿಂಬಲ್ ಕಳಿಸಿ, ನಂಗೆ ಗೊತ್ತಾಗುತ್ತೆ. ಪವಿತ್ರ ಪ್ರಕಾಶ್ ಗೌಡ ನಮಸ್ಕಾರ. ನಗು ನಂದೀಶ್ ನಮಸ್ಕಾರ. ಶರತ್ ಮಡಿವಾಲ ಅವರು ಇದ್ದೀರಾ? ಇದ್ರೆ ಒಂದು ಹಾರ್ಟ್ ಸಿಂಬಲ್ ಕಳಿಸಿ. ಯಾರದು ಹಾರ್ಟ್ ಸಿಂಬಲ್ ಕಳಿಸಿದ್ದೀಗ? ಸಂಗೀತಾ ವಿಷ್ಣು, ಐಶ್ವರ್ಯ ಉಪಾಧ್ಯಾಯ ನಮಸ್ಕಾರ. ಪವಿತ್ರ ಎಸ್ ಗೌಡ ಟಾಪ್ ಫ್ಯಾನ್, ಶ್ರೀನಿವಾಸ್ ಭರದ್ವಾಜ್, ಶಿವಮೂರ್ತಿ ಶಿವು ನಮಸ್ಕಾರ. ಅಭಿಷೇಕ್ ಕೀರ್ತಿ ನಮಸ್ಕಾರ. ಕಾರ್ತಿ ಕ್ಷಮೆ ಇರಲಿ, ಪ್ರಣಾಮಗಳು ನಿಮಗೂ. ಗನ್ಮಣಿ ನಮಸ್ಕಾರ. ಪವಿತ್ರ ಪ್ರಕಾಶ್ ಗೌಡ ನಮಸ್ತೆ. ಸಚಿನ್ ಸಚ್ ನಮಸ್ಕಾರ. ನಿರ್ಮಲ ಗುಣಸಾಗರಿ 5. ಚಂದ್ರಶೇಖರ್ ಎಂ ಭಟ್ಕಾಲ್ ನಮಸ್ಕಾರ. ಸಿದ್ದು ಬಿ ಸಿದ್ದು ನಮಸ್ಕಾರ. ನಾಗರಾಜ್ ನಾಗರಾಜ್ ಇದ್ದೀರಾ? ಒಂದು ಹಾರ್ಟ್ ಸಿಂಬಲ್ ಕಳಿಸಿ. ಅರವಿಂದ್ ಎಸ್ ಪಿ, ಸೋ ನೈಸ್ ಆಫ್ ಯು, ಧನ್ಯವಾದ. ವಾಸುದೇವ ಭಟ್ ಇದ್ದೀರಾ? ನಿರ್ಮಲ ಗುಣಸಾಗರ್ ಇದ್ದೀರಾ? ಆಯಿತು, 5 ನಂಬರ್ ತೊಗೊಳ್ತೀನಿ. ಎಷ್ಟು ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ. ಟಾಪ್ ಫ್ಯಾನ್ ಅಂತ ಯಾರೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶಕ್ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಪೂರ್ಣವಾಗಿ ಕರ್ಮಗಳನ್ನೆಲ್ಲ ತ್ಯಜಿಸಲು ಸಹ ಆಗುವುದಿಲ್ಲ, ಏಕೆಂದರೆ ಯಾರೂ ಸಹ ಯಾವ ಕಾಲದಲ್ಲಿಯೂ ಕ್ಷಣ ಮಾತ್ರವೂ ಕೆಲಸ ಮಾಡದೆ ಇರುವುದಿಲ್ಲ. ನಿಸ್ಸಂದೇಹವಾಗಿ ಎಲ್ಲರೂ ಪ್ರಕೃತಿಯಿಂದ ಉಂಟಾದ ಗುಣಗಳಿಗೆ ಪರವಶರಾಗಿ ಕರ್ಮವನ್ನು ಮಾಡುತ್ತಾರೆ. ನಾನು ನಿಮಗೆ ಸಾಂಖ್ಯವನ್ನು ಪಾಠ ಮಾಡಬೇಕಾಗತ್ತೆ ಇದು ಅರ್ಥ ಆಗಬೇಕು ಅಂದರೆ. ಇರಲಿ, ಸರಳವಾಗಿ ನಿಮ್ಗೆ ಹೇಳೋ ಕೆಲಸ ಮಾಡ್ತೀನಿ. ಈ ಭಾವನೆ ಇಲ್ಲದೆ ಬದುಕಿನ ಪ್ರವೃತ್ತಿ ಸೃಷ್ಟಿ ಕಾರ್ಯ ಯಾವುದೂ ಆಗೋದೇ ಇಲ್ಲ. ಭಾವನೆ ತುಂಬ ಮುಖ್ಯ ಮನುಷ್ಯನಿಗೆ. ಅವನು ಭಾವಹೀನನಾಗಿಬಿಟ್ರೆ ಅವನು ಕರ್ಮಹೀನ ಆಗ್ತಾನೆ ಅಲ್ವಾ? ಯಾವುದೋ ಒಂದು ವಸ್ತು ನೋಡಬೇಕು ಅನಿಸತ್ತೆ, ಯಾವುದೋ ಒಂದು ಹಾಡು ಕೇಳಬೇಕು ಅನಿಸತ್ತೆ, ಯಾವುದೋ ಒಂದು ಪರಿಮಳವಾದ ಪುಷ್ಪದ ಆಘ್ರಾಣ ಖುಷಿಯನ್ನು ಕೊಡುತ್ತೆ, ಅದನ್ನು ಆಘ್ರಾಣಿಸಬೇಕು ಅಂತ ಅನಿಸುತ್ತೆ. ಈ ಅನಿಸೋದು ಮನಸ್ಸಿನ ಗುಣ.
ಅನಿಸಿದಾಗ ದೇಹದಲ್ಲಿ ಮಾಡೋದು ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ತುಂಬ ಜನ ಕೈಕಾಲುಗಳನ್ನು ಕಟ್ಟಿ ಹಾಕಿಕೊಂಡು ಒಂದೇ ಕಡೆ ಕೂತರು ಮನಸ್ಸು ಸುಮ್ಮನೆ ಕೂರಬೇಕಲ್ಲ. ದೇಹವನ್ನು ಕಟ್ಟಿ ಹಾಕೋದು ಒಂದು ಹಂತದಲ್ಲಿ ಎಲ್ಲೋ ಸಾಧ್ಯ ಆಗುತ್ತೆ, ಆದರೆ ಮನಸ್ಸನ್ನು ಕಟ್ಟಿ ಹಾಕಲಿಕ್ಕೆ ಮನಸ್ಸು ಕೈಗೆ ಸಿಗಬೇಕಲ್ವ? ಮನಸ್ಸನ್ನು ನೋಡಲಿಕ್ಕಾಗತ್ತಾ, ಕೇಳಲಿಕ್ಕಾಗತ್ತಾ, ರುಚಿ ನೋಡಲಿಕ್ಕಾಗತ್ತಾ, ಅಥವಾ ಮನಸ್ಸಿನ ಪರಿಮಳವಾದರೂ ಯಾರಾದರೂ ಹೇಳಬಲ್ಲಿರ? ಮನಸ್ಸು ಇಂದ್ರಿಯಗಳಿಗೆ ಅಗೋಚರ, ಆದ್ದರಿಂದ ಮನಸ್ಸನ್ನು ಅತೀಂದ್ರಿಯ ಅಂತ ಕರೀತಾರೆ. ಇಂದ್ರಿಯಕ್ಕೆ ಅತೀತವಾದದ್ದು ಮನಸ್ಸು, ಇಂದ್ರಿಯಕ್ಕೆ ಅತೀತವಾದದ್ದು ಭಗವತ್ ಶಕ್ತಿ, ಇಂದ್ರಿಯಕ್ಕೆ ಅತೀತವಾದದ್ದು ಪ್ರೀತಿ, ಪ್ರೇಮ, ಇವೆಲ್ಲ ಇಂದ್ರಿಯಕ್ಕೆ ಅತೀತವಾದದ್ದು. ಆದರೆ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂದರೆ ಮನಸ್ಸು ಪ್ರವೃತ್ತಿ ಆಗಬೇಕು, ಆದರೆ ಅದೇ ಇಂದ್ರಿಯದಿಂದ ಮನಸ್ಸನ್ನು ನೋಡುವ ಶಕ್ತಿ ಇಲ್ಲ ಇಂದ್ರಿಯಕ್ಕೆ. ಇಂದ್ರಿಯಕ್ಕೆ ಅದರದ್ದೇ ಆದ ಕೆಲವು ಧನಾತ್ಮಕ ಮತ್ತು ಇತಿಮಿತಿಗಳಿವೆ. ಅದರಿಂದ ಇಂದ್ರಿಯಕ್ಕೆ ಕಂಡಂದ್ರೂ ಮಾತ್ರ ನಾನು ಒಪ್ಪಿಕೊಂಡು ಬದುಕ್ತೇನೆ ಅಂದರೆ ಇವತ್ತು ಕೊರೋನಾ ವೈರಸ್ ಕೂಡ ಇಂದ್ರಿಯಕ್ಕೆ ಕಾಣ್ತಾ ಇಲ್ಲ ಅಲ್ವಾ? ಹಾಗೆಂತ ಇವತ್ತು ವೈರಸ್ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಂದ್ರಿಯ ನೋಡಲಿಕ್ಕಾಗೋದಿಲ್ಲ ಅನ್ನೋದು ಬೇರೆ, ವಸ್ತುವೇ ಇಲ್ಲ ಅನ್ನೋದು ಬೇರೆ ಅಲ್ವಾ? ಒಬ್ಬ ದಡ್ಡ ಮಾತ್ರ ಕಣ್ಣಿಗೆ ಕಾಲದ ವಸ್ತು ಇಲ್ಲ ಅಂತ ವಾದ ಮಾಡುವ. ನಾನು ನಿಮ್ಮ ಮೇಲೆ ಮಾಡುವ ಪ್ರೀತಿ, ನೀವು ನಮ್ಮ ಮೇಲೆ ಮಾಡುವ ಪ್ರೀತಿ, ಇದನ್ನು ಎಷ್ಟು ಅಂತ ಯಾರಿಗಾದರೂ ನೀವು ಹೇಳಲಿಕ್ಕಾಗತ್ತಾ? ಅದು ಮಾಡುವವರಿಗೆ ಗೊತ್ತು, ಅನುಭವಿಸೋರಿಗೆ ಗೊತ್ತು. ಹೀಗೆ ಇಂದ್ರಿಯಕ್ಕೆ ಅತೀತವಾದದ್ದೇ ನಿಜವಾದ ಸತ್ಯ. ಅವನು ಹೇಳ್ತಾನೆ, ಯಾವನು ಕೂಡ ಒಂದು ನಿಮಿಷ ಕರ್ಮ ಮಾಡದೇ ಇರಲಿಕ್ಕಾಗೋದಿಲ್ಲ. ಒಂದು ಕರ್ಮ ಕೆಲಸ ದೈಹಿಕವಾಗಿ ಮಾಡ್ತಿರ್ತೀವಿ, ಇಲ್ಲವ ಮಾನಸಿಕವಾಗಿ ಏನೋ ಆಲೋಚನೆ ಮಾಡ್ತೀವಿ, ಇಲ್ಲ ಬುದ್ಧಿ ಸುಮ್ಮನೆ ಕೋರೋದಿಲ್ಲ, ಸಿಕ್ಕಿದ್ದನ್ನೆಲ್ಲ ತುಂಡರಿಸಿ ತುಂಡರಿಸಿ ಕತ್ತರಿಸ್ತಾ ಕೂತ್ಕೊಳ್ಳುತ್ತೆ. ಬುದ್ಧಿ ಅನ್ನೋದು ಒಂದು ಹರಿತವಾದ ಇಳಿ ಇದ್ದ ಹಾಗೆ ಸಿಕ್ಕಿದ್ದನ್ನೆಲ್ಲ ಕಚ್ಚಿ 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 ಹಾಕುತ್ತೆ. ಅದನ್ನು ಎಲ್ಲಿ ಉಪಯೋಗಿಸ್ಕೊಳ್ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಸಿಕ್ಕ ಸಿಕ್ಕಿದ್ದರ ಮೇಲೆಲ್ಲ ತರ್ಕ ಮಾಡಿಕೊಂಡು ಬದುಕನ್ನು ವ್ಯರ್ಥ ಮಾಡಿಕೊಂಡು ಬಿಡ್ತಾರೆ. ಹಾಗೆ ಅಂದರೆ ಬುದ್ಧಿಯೇ ಇಲ್ಲ ಅಂದರೆ ಅದು ಕಷ್ಟ. ತುಂಬ ಹರಿತವಾದದ್ದು ಬುದ್ಧಿ, ಆದರೆ ಹರಿತವಾದ ಖಡ್ಗವನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಗೊತ್ತಿರಬೇಕಷ್ಟೆ. ಇಲ್ಲ ಸೇಬಿನ ಕಿತ್ತಲೆಯ ಹಣ್ಣನ್ನು ತುಂಡರಿಸಲು ಬಳಸಬೇಕಾಗಿದ್ದ ಕತ್ತಿ ನಿಮ್ಮ ಬೆರಳನ್ನು ಕುತ್ತಿಗೆಯನ್ನು ಕೂಡ ಕೊಯ್ದು ಹಾಕಿಬಿಡುತ್ತೆ. ಹೀಗೆ ಇಂದ್ರಿಯ, ಮನಸ್ಸು, ಬುದ್ಧಿ, ಹೀಗೆ ಚಿತ್ತ, ಹೀಗೆ ತುಂಬ ವಿಷಯಗಳಿವೆ. ತುಂಬ ವಿಷಯ ಬೇಡ ಇವತ್ತು. ಇಂತಹ ಮನಸ್ಸು ಎಲ್ಲಿವರೆಗೂ ಆ್ಯಕ್ಟಿವ್ ಆಗಿರುತ್ತೆ, ಕಾರ್ಯಪ್ರವೃತ್ತಿ ಆಗಿರುತ್ತೆ, ಮನುಷ್ಯ ಸುಮ್ಮನೆ ಕೂರಲಿಕ್ಕಾಗೋದಿಲ್ಲ. ತುಂಬ ಜನ ನನ್ನ ಹತ್ರ ಬಂದು ಧ್ಯಾನ ಹೇಳಿಕೊಡಿ, ಧ್ಯಾನ ಹೇಳಿಕೊಡಿ. ನಾನು ಅವರವರಿಗೆ ಬೇಕಾದ ಹಾಗೆ ಶಾಸ್ತ್ರೀಯವಾಗಿ ಮಾಡ್ತಾನೆ ಇರ್ತೀನಿ ನನ್ನ ಹತ್ರ ಬಂದವರಿಗೆ. ಆದರೆ ನನ್ನನ್ನು ಕೇಳ್ತಾರೆ, ನೀವು ಯಾವ ಧ್ಯಾನ ಮಾಡ್ತೀರಾ ಅಂತ. ನಾನು ಕಣ್ಣು ಮುಚ್ಚಿದರೆ ನನಗೆ ಪ್ರಪಂಚ ಇಲ್ಲ. ಆ ಹಂತವನ್ನು ಮುಟ್ಲಿಕ್ಕೆ ಬೇಕಾದ ಮಾರ್ಗ ಧ್ಯಾನ ಅಷ್ಟೇ ಬಿಟ್ಟರೆ ಧ್ಯಾನಕ್ಕೂ ತುಂಬ ಅಂಟಿಕೊಳ್ಬಾರ್ದು ಮನುಷ್ಯ. ಧ್ಯಾನ ಅನ್ನೋದು ಒಂದು ಉಪಕರಣ ಅಷ್ಟೆ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಧ್ಯಾನವೂ ನಿಂತು ಹೋಗಿರುತ್ತೆ. ಹೀಗೆ ಮನುಷ್ಯ ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ, ಏನಾದರೊಂದು ಮಾಡಲೇಬೇಕು. ಆದ್ದರಿಂದ ಯಾವ ಥರ ಕೆಲಸ ಮಾಡಬೇಕು? ಸಂಪೂರ್ಣ ಕರ್ಮವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪ್ರಕೃತಿ ಮನುಷ್ಯನನ್ನು ಕರ್ಮ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾ ಇರುತ್ತೆ. ಅದನ್ನೇ ಹೇಳೋದು ಅಭಾವ ವೈರಾಗ್ಯ ಮತ್ತು ಮೈಥುನ ವೈರಾಗ್ಯ ಅಂತ. ಒಬ್ಬರು ಸತ್ತಾಗ ನಮ್ಮ ಮನೆಯಲ್ಲಿ ಹೆಣದ ಮುಂದೆ ಕೂತಾಗ ಶವಾಗಾರಕ್ಕೆ ಹೆಣವನ್ನು ತೆಗೆದುಕೊಂಡು ಹೋಗೋ ತನಕ ಬದುಕು ಇಷ್ಟೇನಾ ಅಂತ ಅನಿಸುತ್ತೆ. ಅದೇ ತಿಥಿ ವಡೆ ಪಾಯಸ ತಿಂದ ಮೇಲೆ ನಮ್ಮ ಬದುಕು ನಮ್ಮದೇ, ಜಗತ್ತಿನಲ್ಲಿ ನಾನು ಒಬ್ಬನೇ ಸಾಯಿದೆ ಉಳಿಯೋನು ಅನ್ನುವ ಮಟ್ಟಕ್ಕೆ ವಸ್ತುಗಳನ್ನು
ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸಂಗ್ರಹ ಮಾಡಿದ ವಸ್ತುವನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅನ್ನೋ ಪರಿಜ್ಞಾನ ಇದ್ದಾಗ ಬಿಟ್ಟು ಹೋಗುವಂಥ ವಸ್ತುಗಳ ಸಂಗ್ರಹಣದ ಕಡೆಗೆ ಮನಸ್ಸು ಜಾಸ್ತಿ ಹರಿಯೋದಿಲ್ಲ. ಆದರೆ ಆ ವೈರಾಗ್ಯ ಇರಬೇಕಲ್ಲ. ಮಾಯೆ ಪ್ರಕೃತಿ ಎಲ್ಲವನ್ನು ಮುಚ್ಚಿ ಹಾಕಿಬಿಡುತ್ತೆ. ಮೈಥುನ ವೈರಾಗ್ಯ, ಮೈಥುನ ಆದ ಮೇಲೆ ಇನ್ನು ಬೇಡ, ಇಷ್ಟೇನಾಯಿತು ಅಂತ ಅನಿಸುತ್ತೆ. ಅದೇ ಭಾವನೆ ಬದುಕು ಸಂಪೂರ್ಣವಾಗಿದ್ದರೆ ಬದುಕಿನಲ್ಲಿ ಅದೆಷ್ಟು ಸಮಯ ಉಳಿದು ಬಿಡುತ್ತೋ ಅಲ್ವಾ? ಹೀಗೆ ಮೈಥುನ ವೈರಾಗ್ಯ. ಮತ್ತು ಶವದ ಮುಂದೆ ಕೂತಾಗ ಬರುವ ವೈರಾಗ್ಯ, ಇದು ಯಾವಾಗಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪ್ರಕೃತಿ ಮಾಯೆ ಮುಚ್ಚಿ ಹಾಕಿಬಿಡ್ತಾಳೆ. ಮನುಷ್ಯನನ್ನು ಪುನಃ 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 ತನಗೆ ಅರಿವಿದ್ದರೂ ಕೂಡ ಇದು ತಪ್ಪು, ನನ್ನ ಬದುಕಿನ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ, ಜೂಜು ಆಡಬಾರ್ದು, ಮನೆ ಮಠವನ್ನು ಮಾರಿಕೊಳ್ಬೇಕಾಗತ್ತೆ, ಹೆಂಡ ಕುಡಿಬಾರ್ದು, ಬೆಳಗ್ಗೆ ಹ್ಯಾಂಗ್ ಓವರ್ ಆಗುತ್ತೆ, ನನ್ನ ಕಿಡ್ನಿ ಲಿವರ್ ಹೋಗುತ್ತೆ, ನಾನು ಬೇಗ ನನ್ನ ಹಿತೇಶಿಗಳನ್ನು ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಹೋಗಬೇಕಾಗತ್ತೆ, ಡ್ರಗ್ಸು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು, ಇವೆಲ್ಲವೂ ಕೂಡ ತಪ್ಪು ಅಂತ ಗೊತ್ತು ನಮಗೆ. ಆದರೆ ತನ್ನ ಸ್ವನಿಯಂತ್ರಣ ಇಲ್ಲದೆ ಮತ್ತೆ ಮತ್ತೆ ಅದನ್ನು ನಾವು ನಮಗೆ ವಿರುದ್ಧವಾಗಿ ನಾವೇ ಕೆಲಸ ಮಾಡ್ತೇವಲ್ಲ, ಇದಕ್ಕೆಲ್ಲ ಕಾರಣ ಪ್ರಕೃತಿ ಮಾಯೆ. ಇದರಿಂದ ಹೊರಗೆ ಬರಬೇಕಾದರೆ ಬೇಕಾಗಿರೋದು ಗುರುವಿನ ಪಾದ ಭಿಕ್ಷೆ. ಸದಾ ಆ ಧೂಳಿಯಲ್ಲಿ ಮಿಂದು ಅಹಂಕಾರ ಇಲ್ಲದೆ ಶರಣಾಗತಿಯ ಮಾರ್ಗ. ಜ್ವರ ಬರಲಿ, ನೆಗಡಿ ಬರಲಿ, ಶೀತ ಇರಲಿ, ಕೆಮ್ಮಿರಲಿ, ಬರ್ತ್ಡೇ ಪಾರ್ಟಿ ಇರಲಿ, ಮನೆಯಲ್ಲಿ ಯಾರೇ ಒಬ್ಬರು ಮರಣ ಹೊಂದಿರಲಿ, ಅದೆಂಥದ್ದು ನಿಮಗೆ ಭಾರತರತ್ನ ಪಾರಿತೋಷಕ ಬರಲಿ, ಬದುಕು ಆಘಾತವಾಗಿ ಕುಸಿದು ಬಿದ್ದು ಹೋಗಲಿ, ಏನೇ ಆದರೂ ಕೂಡ ಆ ಸಾಧನೆ ಪಡೆದ ದೀಕ್ಷೆಯನ್ನು ತಪ್ಪದೇ ಯಾರು ಮುಂದುವರಿಸ್ಕೊಂಡು ಕೊನೆ ಉಸಿರು ಇರೋ ತನಕನೂ ದೀಕ್ಷೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ, ಅವನನ್ನು ಮಾತ್ರ ಈ ಮಾಯೆ ಸ್ವಲ್ಪ ಮಟ್ಟಿಗೆ ತಟ್ಟದೇ ಇರುತ್ತೆ. ಆದರೆ ಪ್ರಕೃತಿಯನ್ನು ಗೆದ್ದು ಬಿಡ್ತಾನೆ ಅನ್ನುವ ಹುಂಬತನ ಯಾರಿಗೂ ಇರಬಾರ್ದು. ಅದನ್ನು ಹೇಳ್ತಾರೆ, ಏನು ಮಾಡಲಿಕ್ಕಾಗಲ್ಲ, ಪ್ರಕೃತಿಯ ಬಂಧನ ಇರೋ ತನಕ ನಾನು ಕರ್ಮವನ್ನು ಮಾಡಲೇಬೇಕು, ಆದ್ದರಿಂದ ವ್ಯಾಮೋಹ ಹೆಚ್ಚು ಆಗದಂತಹ ಕರ್ಮವನ್ನು ಮಾಡಿ ಅಂತ. ಮಗು ಹುಟ್ಟುತ್ತೆ, ಮಗು ಹುಟ್ಟಿದಾಗ ಅದಕ್ಕೆ ಆಹಾರವನ್ನು ತಿನ್ನಿಸ್ತೇವೆ, ಆಟಾಡಿಸ್ತೇವೆ, ಚಡ್ಡಿ ಹಾಕಿ ಸ್ಕೂಲಿಗೆ ಕಳಿಸಿಬಿಡ್ತೇವೆ. ಆದರೆ ನನ್ನ ಮಗು ತಾನು ಹೇಳದಂತೆ ಬದುಕಬೇಕು ಅಂದಾಗ ತಾಯಿಗೆ ತಂದೆಗೆ ತುಂಬ ನೋವುಂಟು ಮಾಡುತ್ತೆ. ಮಕ್ಕಳ ಲಾಳನೆ ಪಾಲನೆ, ಸಮಾಜದ ಮೇಲೆ ಮಾಡುವ ಕೆಲಸಗಳು, ಶಿಷ್ಯರ ಮೇಲಿರುವ ವಾತ್ಸಲ್ಯ, ಕಷ್ಟದಲ್ಲಿ ಇದ್ದವರಿಗೆ ಮಾಡುವ ಸಹಾಯ, ಇವೆಲ್ಲವೂ ಕೂಡ ಭಗವಂತನ ಒಳಗಿರುವ ಭಗವಂತನ ಸೇವೆ ಅಂತ ಮಾಡಿಬಿಡಬೇಕು. ಅದನ್ನು ಬಿಟ್ಟು ನಾನು ಒಬ್ಬ ವ್ಯಕ್ತಿಗೆ ಮಾಡ್ತಾ ಇದ್ದೇನೆ ಅಂತ ಆ ವ್ಯಕ್ತಿಯ ಒಟ್ಟಿಗೆ ಅತಿಯಾದ ಅಂಟುವಿಕೆಯನ್ನು ನಾವು ಮಾಡಿಕೊಂಡಾಗ ಅದು ನೋವನ್ನು ಉಂಟು ಮಾಡುತ್ತೆ. ಏಕೆಂದರೆ ಪ್ರತಿಯೊಂದು ವಸ್ತು ನಿಮ್ಮ ಬದುಕಿಗೆ ಬರಬೇಕಾದ್ರೆ ಅದು ವ್ಯಾಲಿಡಿಟಿ ಜೊತೆ ಬರುತ್ತೆ. ಪ್ರತಿಯೊಂದಕ್ಕೂ ಒಂದು ಅವರಿಗಿಂತ ನೀವೇ ಬಿಟ್ಟು ಹೋಗ್ತೀರ ಅವ್ರನ್ನ, ಅಥವಾ ಅವರು ನಿಮ್ಮ ಬದುಕಿಂದ ದೂರ ಹೋಗ್ತಾರೆ, ಅಥವಾ ಅವರಿಂದ ಬೇಗ ನೀವು ದೇಹವನ್ನು ಬಿಡ್ತೀರ, ಅಥವಾ ನಿಮ್ಮಿಂದ ಅವರು ದೂರ ಹೋಗಲಿಕ್ಕೆ ಅವರ ದೇಹತ್ಯಾಗ ಕಾರಣ ಆಗುತ್ತೆ, ಅಥವಾ ಏನೋ ದ್ವೇಷ ಬರುತ್ತೆ, ಸಿಟ್ಟು ಬರುತ್ತೆ, ಮನಸ್ತಾಪಗಳು ಬರ್ತವೆ, ಅಥವಾ ಎಷ್ಟೇ ಪ್ರೀತಿಯಾಗಿದ್ದರೂ ಕೂಡ ಪರಿಸರ ನಮ್ಮನ್ನು ದೂರ ಮಾಡಿಬಿಡುತ್ತೆ. ಹೀಗೆ ಯಾವುದೇ ಒಂದು ಸೇವೆಯನ್ನು ಮಾಡಬೇಕಾದ್ರೆ, ಪ್ರೀತಿಯನ್ನು ಮಾಡಬೇಕಾದ್ರೆ, ಅವರಿಗೆ ಸಹಾಯ ಮಾಡಬೇಕಾದ್ರೆ, ಮಕ್ಕಳ ಲಾಳನೆ ಪೋಲನೆ ಪಾಲನೆ ಪೋಷಣೆ ಬಾಂಧವ್ಯ ಇವೆಲ್ಲದರ ಇತಿಮಿತಿಯನ್ನು ತಿಳ್ಕೊಬೇಕು ನಾವು. ಕಷ್ಟದಲ್ಲಿ ಇದ್ದಾಗ ಸ್ವಾರ್ಥವಿಲ್ಲದೆ ತನ್ನ ಕೈಯಲ್ಲಿ ಮಾಡಲಾಗುವ ಸಹಾಯವನ್ನು ನಾವು ಮಾಡಿಬಿಟ್ರೆ, ಅಂಟಿಕೊಳ್ಳದೆ ಮಾಡಿಬಿಟ್ರೆ, ಅದಕ್ಕಿಂತ ದೊಡ್ಡದಾದ ಮೋಕ್ಷದ ಸಾಧನೆ ಇಲ್ಲ. ಅಂಟಿಕೊಂಡ್ರೆ ನಮಗೆ ನರಕ ಮೇಲೆ ಸಿಗಬೇಕು ಅಂತಿಲ್ಲ, ಭೂಮಿಯಲ್ಲೇ ನರಕ ಕಾಣುತ್ತೆ ನಮಗೆ ಅಲ್ವಾ? ಏನು ಹೇಳ್ತೀರಾ?
ಸರಿ ಅಂದರೆ ನೀವೊಂದು ಹಾರ್ಟ್ ಸಿಂಬಲ್ ಕಳಿಸಿ, ನನಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ನಾನು ನಿಲ್ಲಿಸ್ತೇನೆ ಇಲ್ಲ ಅಂದರೆ. ನಾಗರಾಜ್ ಪೂಜಾ ಕಮಲಶ ದಯಮಾಡಿ ನೀವೆಲ್ಲ ಮಕ್ಕಳಿಗೆ ಗೀತೆಯ ಶಿಕ್ಷಣ ಹೇಳಿದರೆ ಒಳ್ಳೆಯದು ಮಾಡೋಣ, ಒಂದು ಪ್ಲ್ಯಾನ್ ಇದೆ. ಪ್ರಮೋದ್ ನಮಸ್ಕಾರ. ನಾನು ಆಲ್ರೆಡಿ ನಮ್ಮ ಸ್ತೋತ್ರಗಳು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಂಸ್ಕೃತ ಕಾರ್ಯಾಗಾರ ಆನ್ಲೈನಲ್ಲಿ ಆಗ್ತಾ ಇದೆ, ನೋಡೋಣ. ಎರಡು ಬ್ಯಾಚ್ ಆಲ್ರೆಡಿ ಆಗಿದೆ. ಯಾರಿಗಾದರೂ ಕಲಿಬೇಕು ಅಂತಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನೋಡೋಣ. ಒಂದು 20 ಜನ ಆದರೆ ಇನ್ನೊಂದು ಬ್ಯಾಚ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಅರವಿಂದ ಗಣೇಶ್ ಸ್ಥಿರು ನಮಸ್ತೆ, ಟಫ್ ಫ್ಯಾನ್ ಮಂಜುನಾಥ್ ಪವಿತ್ರ ಎಸ್ ಗೌಡ ಅವರು ನಾಲ್ಕ ಪವಿತ್ರ ಎಸ್ ಗೌಡ ಅವರೇ ನಮಸ್ಕಾರ, ನೋಡ್ತೀನಿ. ಕೃಷ್ಣ ಎಷ್ಟು ಚೆನ್ನಾಗಿದೆ, ಹಾಗಾದರೆ ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಅವನು ಹೇಳ್ತಾನೆ. ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತ್ಯಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಎಲೆಯ ಅರ್ಜುನ, ನನಗೆ ಈ ಮೂರು ಲೋಕಗಳಲ್ಲಿ ಕಿಂಚಿತ್ತೂ ಸಹ ಕರ್ತವ್ಯವಿಲ್ಲ. ಭಗವಂತ ಮತ್ತು ಮನುಷ್ಯನಿಗೆ ಇಷ್ಟೇ ವ್ಯತ್ಯಾಸ. ಮನುಷ್ಯನಿಗೆ ಕಂಪಲ್ಸಿವ್ನೆಸ್ ಇದೆ, ಮಾಡುವ ಕಂಪಲ್ಸಿವ್ನೆಸ್ ಇದೆ. ಮಾಡದೆ ಕೂಡಲಿಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಒಬ್ಬ ವ್ಯಕ್ತಿ ಮಾಡಲೇ ಕೂತರೂ ಕೂಡ, ಮಾಡಲೇ ಕೂರಲು ಬಂದರೂ ಕೂಡ, ಇನ್ನೊಬ್ಬರ ಸುಖಕ್ಕಾಗಿ ಪ್ರವೃತ್ತಿ ಮಾಡ್ತಾನಲ್ಲ ಅವನು ದೇವತಾ ತುಲ್ಯ. ಅವನು ದೇವರು ಅಂತ ಕಳ್ಸ್ಕೊಂಡ್ಬಿಡ್ತಾರೆ. ಇವತ್ತು ನಮ್ಮ ಪೇಜಾವರ ಸ್ವಾಮಿಗಳಿರ್ಬೋದು, ಶಿವಕುಮಾರ ಸ್ವಾಮಿಗಳಿರ್ಬೋದು, ಇವರೆಲ್ಲ ನಾವು ನಡೆದಾಡುವ ದೇವರು ಅಂತ ಕರೀಲಿಕ್ಕೆ ಕಾರಣ ಏನು? ಅವರ ಬದುಕಿಗೆ ಏನೂ ಮಾಡಿಲ್ಲ ಅವರು. ಒಂದು ಕಾವಿ ಅಲ್ವಾ ಶಾಟಿ, ಅವರ ಹೆಸರಲ್ಲಿ ಆಸ್ತಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಶ್ರಮಗಳಿಗೆ ಅಂತ ಕೋಟಿ ಕೋಟಿ ದುಡ್ಡನ್ನು ಮಾಡಿರಲಿಲ್ಲ. ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಅದೆಷ್ಟು ಪ್ರಯಾಣ ಮಾಡಿದ್ರು, ಅದೆಷ್ಟು ಸಮಾಜಕ್ಕಾಗಿ ತಮ್ಮ ರಕ್ತವನ್ನು ಹಿಂಡಿ ಹಿಂಡಿ ಸಮಾಜಕ್ಕಾಗಿ ಬದುಕ್ತಾರಲ್ಲ, ಇವರೇ ದೇವರು. ದೇವರು ಅನ್ನೋದು ಬೇರೆ ಎಲ್ಲೋ ಕಿರೀಟ ಹಾಕಿಕೊಂಡು ಮೇಲೆ ಕೂರುವರಲ್ಲ. ತನಗೆ ಒಂದು ಕರ್ಮದಿಂದ ಯಾವುದೇ ಪ್ರಯೋಜನ ಇಲ್ಲದಿದ್ದರೂ ಕೂಡ, ಆ ಕರ್ಮವನ್ನು ಮಾಡದೆಯೂ ನಾನು ಚೆನ್ನಾಗಿ ಬದುಕಬಲ್ಲೆನಾದರೂ ಕೂಡ, ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರನ್ನು ಮೇಲೆತ್ತಲಿಕ್ಕಾಗಿ, ಹಸಿದವರಿಗೆ ಆಹಾರವನ್ನು ಹಾಕಲಿಕ್ಕಾಗಿ, ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಡಲಿಕ್ಕಾಗಿ, ಕಷ್ಟದಲ್ಲಿ ಇದ್ದವರಿಗೆ ದುಡ್ಡು ಕೊಡಬೇಕು ಅಂತಿಲ್ಲ, ಆದರವಾಗಿ ಬಾಚಿ ತಬ್ಬುವ ಮನಸ್ಸು, ಇನ್ನೊಬ್ಬರಿಗೆ ತೊಂದರೆ ಆಗದಂತಹ ಆಹಾರ ವಿಹಾರ ವ್ಯವಸ್ಥೆ, ಇವೆಲ್ಲವನ್ನು ಯಾವನು ಮಾಡಿಕೊಂಡು ಬದುಕ್ತಾನೆ ಅವನು ಭಗವಂತನ ವಿಭೂತಿ ಅವತಾರವೇ, ಅವನು ಭಗವಂತನ ಸದೃಶವೇ. ಅದಕ್ಕೆ ಗುರುವನ್ನು ನಾವು ದೇವತರ ನೋಡ್ತೀವಿ ಈ ಸಂಸ್ಕೃತಿಯಲ್ಲಿ ಅಲ್ವಾ. ಒಬ್ಬ ಮಹಾಜ್ಞಾನಿಗೆ ಅಧ್ಯಯನ ಮಾಡಿಕೊಂಡವನಿಗೆ ಇನ್ನೊಬ್ಬರಿಗೆ ಹಂಚಬೇಕು ಅನ್ನೋ ಕಂಪಲ್ಸಿವ್ನೆಸ್ ಏನಿದೆ? ಕಣ್ಣು ಮುಚ್ಚಿಕೊಂಡು ಆ ಸಮಯವನ್ನು ತನ್ನ ಸಾಧನೆಗೆ ಬಳಸ್ಕೊಳ್ಬೋದು. ಅದಕ್ಕೆ ಒಬ್ಬ ಜ್ಞಾನಿಗೂ ಗುರುಗೂ ಇರೋ ವ್ಯತ್ಯಾಸ, ಒಬ್ಬ ಶ್ರೀಮಂತನಿಗೂ ದಾನಿಗೂ ಇರೋ ವ್ಯತ್ಯಾಸ. ದುಡ್ಡು ಇದ್ದ ಮಾತ್ರಕ್ಕೆ ಇನ್ನೊಬ್ಬರಿಗೆ ಕೊಡಬೇಕು ಅಂತ ನಿಯಮ ಇಲ್ಲ ಅಲ್ವಾ? ಸ್ವಾರ್ಥಿಯಾಗಿ ಬದುಕಿ ಹೋಗ್ಬೋದಲ್ಲ. ಆದರೆ ಗುರು ಮತ್ತು ದೇವರಿಗಿರೋ ವ್ಯತ್ಯಾಸ ಏನು ಅಂದರೆ, ನಮ್ಮ ಮಟ್ಟಕ್ಕೆ ಇಳಿದು ಬಂದು ಜ್ಞಾನವನ್ನು ಕೊಡ್ತಾರೆ, ನಮ್ಮ ಮಟ್ಟಕ್ಕೆ ಇಳಿದು ಬಂದು ನಮ್ಮನ್ನು ಮೇಲೆತ್ತುತ್ತಾರೆ. ಆ ಕರುಣೆ, ಆ ತಾಯಿಯ ಹೃದಯ, ನಮ್ಮ ತಾಯಿ ನಮ್ಮನ್ನು ನೋಡ್ಕೊಳ್ತಾಳೆ ಅಂದರೆ ಹೆತ್ತಿದ್ದಾಳೆ, ಆದರೆ ಯಾವುದೇ ಸಂಬಂಧವಿಲ್ಲದೆ ನಮಗಾಗಿ ಒಂದು ಮನಸ್ಸು ಮರುಗತ್ತೆ, ನಮಗಾಗಿ ಮೇಲಿದ್ದವರು ಕೆಳಗೆ ಇಳಿದು ಬಂದು ನಮ್ಮನ್ನು ಮೇಲೆತ್ಕೊಂಡು ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳಂಥವ್ರು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಮೋಕ್ಷಕ್ಕೆ ಹೋಗಿಬಿಡ್ಬೋದಲ್ವಾ? ಇವತ್ತು ಯಾಕೆ ಜೀವಸಮಾಧಿಯಲ್ಲಿ ಕೂತುಕೊಂಡು ಬಂದವರ ಕಷ್ಟವನ್ನೆಲ್ಲ ದೂರ ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬ ಜ್ಞಾನಿಗೂ, ಒಬ್ಬ ಗುರುವಿಗೂ, ಜ್ಞಾನಿಗೂ, ಒಬ್ಬ ದೇವರಿಗಿರೋ ವ್ಯತ್ಯಾಸ ಅದು. ತನಗೆ ಅದರಿಂದ ಏನೂ ಆಗಬೇಕಾಗಿಲ್ಲ, ಇನ್ನೊಬ್ಬರಿಗಾಗಿ ಮಾಡುವ ತುಡಿತ ಯಾವಾಗ ಬರುತ್ತೆ
ನೀವು ದೈವತ್ವಕ್ಕೆ ಮೇಲೇರ್ತಾ ಇದ್ದೀರಾ ಅಂತ, ಮನುಷ್ಯತ್ವದಿಂದ ದೈವತ್ವಕ್ಕೆ ಮೇಲೇರ್ತಾ ಇದ್ದೀರಾ ಅಂತ ಅರ್ಥ. ಅದನ್ನೇ ಹೇಳ್ತಾನೆ, ನನಗೆ ಈ ಲೋಕದಲ್ಲಿ ಮಾಡುವ ಪ್ರವೃತ್ತಿಯಿಂದ ನನಗೇನು ಸುಖ ಬರಬೇಕಾಗಿಲ್ಲ, ಆದರೆ ನಿಮ್ಮೆಲ್ಲರ ಬಂಧನ ಮುಕ್ತಿಗಾಗಿ ನಾನು ಮಾಡ್ತೇನೆ. ಎಷ್ಟು ಅದ್ಭುತವಾದ ಮಾತು! ಪಡೆಯಬೇಕಾದ ಯೋಗ್ಯ ಏನು ದೊರೆಯದೆಯೂ ಇಲ್ಲ. ಅವನಿಗೆ ಪಡಿಬೇಕು ಅಂತ ಏನೂ ಇಲ್ಲ. ತುಂಬ ಜನ ಹೋಗಿ ನಾನು ತೆಂಗಿನಕಾಯಿ ಹೊಡಿತೀನಿ, ದೇವರೇ ನನಗೆ ಕೆಲಸ ಕೊಡು ಅಂತ. ಎಂಥ ಒಂದು ಅಜ್ಞಾನ ರೀ! ಪ್ರಪಂಚವನ್ನು ಸೃಷ್ಟಿ ಮಾಡಿದವನು, ತೆಂಗಿನಕಾಯಿ ಸೃಷ್ಟಿ ಮಾಡಿದವನಿಗೆ ನಾನು ತೆಂಗಿನಕಾಯಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ತೀನಿ ಅಂತ ಒಂದು ಭ್ರಮೆಯಲ್ಲಿ ಒಂದು ಜನ ಬದುಕ್ತಾ ಇದೆ ಅಂದರೆ, ಇದಕ್ಕಿಂತ ಒಂದು ಜ್ಞಾನ ದಾರಿದ್ರ್ಯ ಉಂಟ ಅಲ್ವಾ? ಏನು ದೇವರೇನು, ನಿಮ್ಮ ಮನೆಯಲ್ಲಿ ಸಾಕಿರುವ ಮಂಗನೋ ತೆಂಗಿನಕಾಯಿನ ಕಚ್ಚಿ ಕಚ್ಚಿ ತಿಂದು ನಿನಗೆ ಬೇಕಾದನ್ನು ಕೊಡೋದಕ್ಕೆ, ಅವನಲ್ಲಿ ಇಲ್ಲದನ್ನು ನೀನೇನು ಕೊಡಬಲ್ಲೆ? ಏನು ದೇವರಿಗೆ ದೀಪ ಹಚ್ಚೋದಾ, ಇಲ್ಲ ದೇವರಿಗೆ ಕಣ್ಣೇ ಕಾಣೋದಿಲ್ಲ ಅಂತ? ಸೂರ್ಯನಿಗೆ ಶಕ್ತಿಯನ್ನು ಕೊಡುವ, ಬೆಳಕನ್ನು ಕೊಡುವ ಆ ಶಕ್ತಿಗೆ ನಿನ್ನ ದೀಪ ಎಲ್ಲಿಗೆ? ಜಗತ್ತಿನ ಹುಳು ಹುಪ್ಪಟ್ಟೆಗಳಿಗೆ ಆಹಾರದ ರಕ್ಷಣೆಯನ್ನು ಕೊಡುವ ಭಗವಂತನಿಗೆ ನೀನು ನೈವೇದ್ಯ ಮಾಡಿ ಏನಾಗಬೇಕಾಗಿದೆ? ಇದೆಲ್ಲ ಅವನಿಗೋಸ್ಕರ ಮಾಡೋದಲ್ಲ, ಅವನು ನಮಗೋಸ್ಕರ ಮಾಡಿಟ್ಟಿದ್ದು, ನಮಗೋಸ್ಕರ ಮಾಡಿಟ್ಟಿರೋದು. ಅದಕ್ಕೆ ಹೇಳ್ತಾನೆ, ನನಗೆ ಜಗತ್ತಿನಲ್ಲಿ ಯೋಗ್ಯ ವಸ್ತು ಏನು ದೊರೆಯದೆಯೂ ಇಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿದವನೇ ನಾನು, ನನಗೆ ಕೊಡ್ತೀನಿ, ಈ ಹೋಮ ಮಾಡ್ತೀನಿ, ಈ ಹವನ ಮಾಡ್ತೀನಿ, ತೆಂಗಿನಕಾಯಿ ಕೊಡ್ತೀನಿ, ನನಗೆ ಈ ಕೆಲಸ ಮಾಡಿಕೊಡು ಅಂತ ಆ ಮಟ್ಟಕ್ಕೆ ದೇವರು ನಿಲ್ಲಿಸಬೇಡಿ. ಆದಾಗ್ಯೂ ಸಹ ನಾನು ಕರ್ಮದಲ್ಲೇ ಪ್ರವೃತ್ತನಾಗಿದ್ದೇನೆ, ಆದರೂ ಕೂಡ ಕರ್ಮವನ್ನು ಮಾಡ್ತೇನೆ. ಯಾಕೆ? ಇನ್ನೊಬ್ಬರನ್ನು ಮೇಲೆತ್ತಲಿಕ್ಕೆ, ಇನ್ನೊಬ್ಬರನ್ನು ಮೇಲೆತ್ತಲಿಕ್ಕೆ. ಜ್ಞಾನ ಇದ್ದವನು ಕಣ್ಣು ಮುಚ್ಚಿಕೊಂಡು ಸಾಧನೆ ಮಾಡೋ ಎಷ್ಟೋ ಜನ, ಜ್ಞಾನವನ್ನು ಬೀದಿಯಲ್ಲಿ ಅಸಖ್ಯವಾಗಿ ಮಾರಾಟ ಮಾಡಿಕೊಂಡು ಬದುಕುವರು ಅದೆಷ್ಟು ಜನ. ಇನ್ನೊಬ್ಬರ ದೌರ್ಬಲ್ಯವನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಬದುಕುವರು ಎಷ್ಟು ಜನ. ಆದರೆ ಇನ್ನೊಬ್ಬರಿಂದ ಏನೂ ಬೇಡದೆ ಆತ್ಮಸುಖವನ್ನು ತಾನು ಹೊಂದಿಕೊಂಡು ಕೇವಲ ಇನ್ನೊಬ್ಬರ ಉದ್ಧಾರಕ್ಕಾಗಿ ಬದುಕುವ ಮನಸ್ಸು ಯಾವಾಗ ನಿಮಗೆ ಬರುತ್ತೆ? ಯಾವ ನಿಮಿಷ ಆ ಸ್ವಾರ್ಥ ಪರವಲ್ಲದ ಬದುಕನ್ನು ನೀವು ಬದುಕಲಿಕ್ಕೆ ಶುರು ಮಾಡ್ತೀರಾ? ಹೆಚ್ಚು ಕಡಿಮೆ ಭಗವಂತನ ಹತ್ರ ಹೋಗಲಿಕ್ಕೆ ನೀವು ಶುರು ಮಾಡಿದ್ದೀರಾ ಅಂತ ಅರ್ಥ. ನಿಜವಾಗಲೂ ಎತ್ಕೊಂಡು ಹೋಗೋದನ್ನು ದುಡಿತೀವಿ, ಪೇಜಾವರ ಸ್ವಾಮಿಗಳ ಥರ, ಶಿವಕುಮಾರ ಸ್ವಾಮಿಗಳ ಥರ, ರಾಘವೇಂದ್ರ ಸ್ವಾಮಿಗಳ ಥರ ಇಲ್ಲ. ಎಲ್ಲ ಬಿಟ್ಟು ಹೋಗೋದೆ ದುಡಿಯೋದು. ದುಡಿಯೋದಕ್ಕಿಂತ ಬಿಟ್ಟು ಹೋಗೋ ನೋವಿದೆಯಲ್ಲ, ಈಟಿಯಿಂದ, ಸಾವಿರ ಈಟಿಯಿಂದ ಎದೆಯನ್ನು ತಿವಿದಷ್ಟು ನೋವಾಗುತ್ತೆ. ಅವಿನಾಶ್, ಪ್ರಮೋದ್, ಶಮಂತಗೌಡ, ಸ್ಥಿರು ಹೃದಯ, ಹಿರಣ್ಣ ಚಿಕ್ಕನಗೌಡರ್, ಆಶಾ ಸಾಲಿಯಾನ್, ಮಧು ನಾಯಕ್. ಈಗ ಹೊಸ ತುಂಬ ನಂಬರ್ಸ್ ಬಂದಿದೆ, ಲಾಸ್ಟ್ ನಂಬರ್ ಯಾವ್ದು ಬರುತ್ತೆ ಅದನ್ನು ತೊಗೊಳ್ತೀನಿ. ಸುಮಾ ಮಹೇಶ್, ಸುಪ್ರಿಯಾ ದೇವಾಡಿಗ, ಟಾಪ್ ಫ್ಯಾನ್. ಪೂಜಾ ನಮಸ್ಕಾರ, ನಾನೇ ಭಾರತ. ಪೂಜಾ ಕುವೈತಿಂದ ನಮಸ್ತೆ. ಹರಿ ಹರೀಶ್, ಪವಿತ್ರ, ಈರೇಶ್ ಆಚಾರಿ, ಸಾಯಿ ಕೃಷ್ಣ 8, ಸತೀಶ್ ಶಿವ ನಮಸ್ತೆ. ಪೂಜಾ, ನಾನು ಕೆಲಸ ಮಾಡ್ತೇನೆ, ನನ್ನ ಆರೋಗ್ಯ ಸಮತೋಲನ ಇಲ್ಲ, ನಾನು ಸಸ್ಯಾಹಾರಿ, ಹೊಟ್ಟೆಯೊಳಗೆ ತೊಂದರೆ. ನಾನು ಆ್ಯಸಿಡಿಟಿಯ ಬಗ್ಗೆ ಒಂದು ಸುದೀರ್ಘವಾದ ವಿಡಿಯೋ ಮಾಡಿದ್ದೀನಿ, ಒಂದು 20 ನಿಮಿಷದ್ದು, ತಪ್ಪದೆ ಒಂದು ಸೆಕೆಂಡು ಬಿಡದೆ ನೋಡಿ. ನಿಮಗೆ ಆ್ಯಸಿಡಿಟಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಥರದ ರೋಗಗಳಿಗೆ ಅದನ್ನು ನೀವು ಪಾಲಿಸಿಬಿಟ್ರೆ ಬರಲ್ಲ, ಯಾರೂ ಅದರ ಬಗ್ಗೆ ಮಾತಾಡೋದಿಲ್ಲ. ಕಾರಣ, ನಿಮಗೆ ಬೇಕಾಗಿಲ್ಲ ಒಂದು, ಮತ್ತು ನಿಮಗೆ ಶಾರ್ಟ್ಕಟ್ಗಳು ಬೇಕು, ನಿಮಗೆ ಹಿತವಚನ ಬೇಕಾಗಿಲ್ಲ, ನಿಮಗೆ ಬೇಕಾಗಿದ್ದು ಮಾತಾಡಬೇಕಲ್ವ, ಹಾಗೆ ಅಲ್ವಾ? ನಾನು ನಿಮ್ಮಿಂದ ಕೆಲಸ ಮಾಡಿಸ್ಕೊಬೇಕು, ನಿಮ್ಮಿಂದ ಡೊನೇಷನ್ ಬೇಕು ನನಗೆ, ನಿಮ್ಮಿಂದ ದುಡ್ಡು ಬೇಕು ಅಂದರೆ ಏನು ಮಾಡಬೇಕು? ನಾನು ನಿಮಗೆ ಬೇಕಾದಾಗಿ ಮಾತಾಡಿಬಿಟ್ರೆ ನಿಮಗೆ ಖುಷಿಯಾಗತ್ತೆ. ಆದರೆ ತಾಯಿ ಮತ್ತು ನಿಜವಾಗಿ ನಮ್ಮನ್ನು ಮೇಲೆತ್ತುವ ಹೃದಯ ಇದ್ದವರು ಯಾವುದು ಒಳ್ಳೆಯದು ಅದನ್ನು ಮಾತಾಡ್ತಾರೆ, ಆದರೆ ನಮಗೇನಾಗುತ್ತೆ, ಒಳ್ಳೆಯದು ರುಚಿಯಲ್ಲ. ತಾತ್ಕಾಲಿಕವಾಗಿ ನಾನು ಮಾಡೋ ಕೆಲಸ ಸರಿ ಅಂತ ಇನ್ನೊಬ್ಬರು ಹೇಳಬೇಕು, ನನ್ನ ಮುಂದೆ ಇದ್ದವರು. ಇನ್ನೊಬ್ಬರ ಈಗೋನ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅವರಿಂದ ಏನೇನು ಬೇಕೋ ಎಲ್ಲ ಅವರು ಕೊಟ್ಟುಬಿಡ್ತಾರೆ. ಅವರಿಗೆ ಒಳ್ಳೆಯದಾದರೂ ಕೂಡ ಈಗೋ ಪಿಂಚಾದರೆ ನೀವು
ಒಂದೇ ನಿಮಿಷಕ್ಕೆ ಕೆಟ್ಟವರಾಗಿ ಬಿಡ್ತೀರಾ? ಒಂದು ಥರ ಒಳ್ಳೆಯದು. ಹೌ ಟು ಇನ್ಫ್ಲುಯೆನ್ಸ್ ಪೀಪಲ್, ಹೌ ಟು ಮೇಕ್ ಮೋರ್ ಫ್ರೆಂಡ್ಸ್, ಹೌ ಟು ಸೋಷಲೈಸ್, ಹೌ ಟು ಬಿ ಗುಡ್ ಟು ಎವ್ರಿ ಒನ್, ಬಿ ಎ ಕ್ಲೌನ್. ನೀನು ಜೋಕರ್ ಆಗಿರಬೇಕಷ್ಟೆ, ಎಲ್ಲರೂ ನಿನ್ನ ಒಪ್ಪಬೇಕು, ಎಲ್ರಿಗೂ ಒಳ್ಳೆಯವರಾಗಿರ್ಬೇಕು ಅಂದರೆ. ಅದಕ್ಕೆ ಅದೆಲ್ಲ ಮಾತಾಡಿದರೆ ಯಾಕೆ ಇಷ್ಟು ಹೇಳ್ತೀರಾ ಮನೆ ಮದ್ದು ಹೇಳಿ ಅಂತ ಕೇಳ್ತಾರೆ ತುಂಬ ಜನ. ಹಾಗೆ ಮನೆ ಮದ್ದಿಂದ ವಾಸಿಯಾಗೋದಾಗಿದ್ದರೆ ನೀವು ತೆಗೆದುಕೊಳ್ಳುವ ಅಲೋಪತಿಯಿಂದ, ಆಯುರ್ವೇದದಿಂದ, ಹೋಮಿಯೋಪತಿಯಿಂದ, ಸಿದ್ಧದಿಂದ, ಯುನಾನಿಯಿಂದ, ನ್ಯಾಚುರೋಪತಿಯಿಂದ, ನಿಮ್ಮ ಜಡಿಬೂಟಿಗಳಿಂದ ವಾಸಿಯಾಗ್ಬೋದಲ್ವೇನ್ರಿ? ಆದರೆ ಯಾರಿಗೂ ಸಮಸ್ಯೆಯ ಬೇರು ಬೇಕಾಗಿಲ್ಲ, ಆ ತಾತ್ಕಾಲಿಕ ಶಮನ ಬೇಕು. ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸಹಾಯ ಆಗುತ್ತೆ. ಆಲ್ರೆಡಿ 1.7 million ಜನ ನೋಡಿದ್ದಾರೆ ಅದನ್ನು. ವಾಸುದೇವ ಭಟ್ ಟಾಪ್ ಫ್ಯಾನ್, ನಮೋ ನಮಃ. ಪ್ರವೀಣ್ ದೇಶಪಾಂಡೆ 6. ನಾನು ಲಾಸ್ಟ್ ತೊಗೊಳ್ತೀನಿ, ಒಂದು ಶ್ಲೋಕ ತೊಗೊಳ್ತೀನಿ. ಕಂಟಿನ್ಯೂ ಮಾಡಲಾ? ಕಂಟಿನ್ಯೂ ಮಾಡಬೇಕು ಅಂದರೆ ಒಂದು ಹಾರ್ಟ್ ಸಿಂಬಲ್ಸ್ ಕಳಿಸಿ, ಇಲ್ಲಾಂದರೆ ನಾನು ನಿಲ್ಲಿಸ್ತೀನಿ. ನನಗೂ ಕೂಡ ಒಂದು ವಾರದಿಂದ ಒಂದು ಕಾಲು ಸಾವಿರ ಕಿಲೋಮೀಟ್ರ್ ಡ್ರೈವು, ಬೇರೆ ಬೇರೆ ಊರು, ನೀರುಗಳು, ಹಾಗೆ ಬೇರೆ ಬೇರೆ ವಾತಾವರಣ, ಮತ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಕ್ಲ್ಯಾಕ್ ತುಂಬ ಕ್ಲಾಸಸ್ ಇತ್ತು. ಸ್ವಲ್ಪ ಸ್ವರಪೆಟ್ಟಿಗೆ ತುಂಬ ಸ್ಟ್ರೈನ್ ಆಗಿದೆ, ಅದರಿಂದ ನಾನು ಇವತ್ತು ವಿಡಿಯೋ ಬರಲಿಲ್ಲ. ಎಷ್ಟು ಹೇಳಿದ್ರೆ ನೀವು 6 ನೋಡೋಣ. 6ನೇ ಧ್ಯೇಯತೆಗೆ ನಾನು ಒಂದು ಶ್ಲೋಕ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ರೀ, ಎಷ್ಟು ಚೆನ್ನಾಗಿದೆ. ಒಂದೊಂದು ಮಾತುಗಳು ಎಷ್ಟು ಬದುಕನ್ನೇ ಬದಲಾಯಿಸುವ ಶಕ್ತಿ ಇದೆ. ಇಂಥದ್ದನ್ನು ನಾವು ಪ್ರತಿದಿನ 5 ನಿಮಿಷ ಓದಿರೋಷ್ಟು ಎಲ್ಲ ಜೈಲಿಗೆ ಹೋದ್ಮೇಲೆ ಭಗವದ್ಗೀತೆ ಕೊಡ್ತಾರೆ. ಪುಟ್ಟ ಪುಟ್ಟ ಮಕ್ಕಳಿಗೆ ಭಗವದ್ಗೀತೆ ಕೊಟ್ಟರೆ ಎಷ್ಟೋ ಜನ ಜೈಲಲ್ಲಿ ಇರ್ತಾ ಇರಲಿಲ್ಲ ಇವತ್ತು. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ, ಬಾಬಾ ಬ್ಲ್ಯಾಕ್ ಶಿಪ್ ಬೇಡ ಅಂತಿಲ್ಲ, ಅದು ಇರಲಿ, ಇದನ್ನಾಕೆ ಬಿಡಬೇಕು ಆಸ್ತಿ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುಧುಷ್ಕುರಂ. ಎಷ್ಟು ಚೆನ್ನಾಗಿದೆ ರೀ. ಹೇ ಕೃಷ್ಣ, ಈ ಮನಸ್ಸು ಬಹು ಚಂಚಲ. ಇದು ಅರ್ಜುನ ಹೇಳ್ತಾ ಇರೋದು, ನಾನಲ್ಲ ನೀವಲ್ಲ, ಅರ್ಜುನ ಹೇಳ್ತಾ ಇರೋದು. ಅರ್ಜುನ ನಿದ್ದೆಯನ್ನು ಗೆದ್ದವನು. ನಿಮಗೆ ನಿದ್ದೆ 2 ದಿವಸ ಮಾಡಿಲ್ಲ ಅಂದರೆ, 3 ದಿವಸ ಮಾಡಿಲ್ಲ ಅಂದರೆ ನಿಮಗೆ ಹುಚ್ಚಿಡಿಯತ್ತೆ. ಹುಚ್ಚಿಡಿಯತ್ತೆ. ಅರ್ಜುನ ನಿದ್ರೆ ಗೆದ್ದಂಥ ಮಹಾತ್ಮ. ಅರ್ಜುನ 2 ಕೈಗಳಿಂದನೂ ಸವ್ಯಸಾಚಿ ಯುದ್ಧ ಮಾಡ್ತಾ ಇದ್ದ. ಅರ್ಜುನ ಊರ್ವಶಿ ಅಂತ, ಅರ್ಜುನ ಮಹಾಪರಾಕ್ರಮಿ, ಇಂದ್ರಿಯಗಳ ಮೇಲೆ ಸಿದ್ಧಿಯನ್ನು ಸಾಧಿಸಿಕೊಂಡಂತಹ ಮಹಾನ್ ಯೋಧ. ನಿಮ್ಮ ಟಿವಿ ಸೀರಿಯಲಲ್ಲಿ ನೋಡೋ ಅರ್ಜುನ ಬೇರೆ, ನಿಜವಾದ ಅರ್ಜುನ ಬೇರೆ. ಅಂತಹ ಅರ್ಜುನ ಹೇಳೋ ಮಾತು ಇದು, ನಾನು ನೀವಲ್ಲ. ಅರ್ಜುನನೇ ಹಾಗೆ ಹೇಳಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಕತೆ ಏನು? ಈ ಮನಸ್ಸು ಬಹು ಚಂಚಲ, ವಿಚಲಿತ ಸ್ವಭಾವ ಉಳ್ಳದ್ದು ಮತ್ತು ಬಹು ದೃಢಶಾಲಿ ಹಾಗೂ ಬಹುಶಾಲಿಯಾಗಿದ್ದು, ಆದ್ದರಿಂದ ಅದನ್ನು ವಶದಲ್ಲಿಟ್ಟುಕೊಳ್ಳುವುದು ವಾಯುವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ಅತ್ಯಂತ ದುಷ್ಕರ, ಅರ್ಥಾತ್ ಕಷ್ಟಸಾಧ್ಯ ಎಂದು ನಾನು ಭಾವಿಸುತ್ತೇನೆ. ಎಷ್ಟು ಚೆನ್ನಾಗಿದೆ. ನನಗೆ ಮನಸ್ಸಿಗೆ ಬಂದಾಗೆ ಮಾಡ್ತೇನೆ, ಅದು ದೊಡ್ಡ ಕೆಲಸವ? ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ, ನನ್ನ ಮನಸ್ಸಿಗೆ ಅದು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನನ್ನ ಮನಸ್ಸಿಗೆ ಸರಿ ಅನ್ನಿಸುತ್ತೆ
ನೆನ್ನೆ ಅನ್ಸಿದ್ದು ಇವತ್ತು ಅನ್ಸೋದಿಲ್ಲ ಅಲ್ವಾ? ನೆನ್ನೆ ಸರಿ ಅಂತ ಮಾಡಿದ್ದು ಇವತ್ತು ದುಃಖಕ್ಕೆ ಕಾರಣ ಆಗಿದೆ. ನೆನ್ನೆ ಗುರುಗಳು ನನಗೆ ಮಾಡಿದ ಬೋಧನೆ ಕಹಿಯಾಗಿದ್ದರೂ ಇವತ್ತು ಸುಖವನ್ನು ಕೊಡ್ತಾ ಇದೆ. ಮನಸ್ಸಿಗೆ ಅನಿಸಿದ್ದೆಲ್ಲ ವಾಸ್ತವ ಆಗಬೇಕು ಅಂತಿಲ್ಲ. ನಿಮಗೆ ದುಃಖವಾಗಿದ್ದಾಗ ಜಗತ್ತೇ ದುಃಖವಾಗಿ ಕಾಣುತ್ತೆ. ನಿಮಗೆ ಯಾರಾದರೂ ಮೋಸ ಮಾಡಿಬಿಟ್ಟಿದ್ದರೆ ಬದುಕಲ್ಲಿ ನಂಬಿಸಿ ಎಲ್ಲರೂ ಮೋಸಗಾರರು ಅಂತ ಕಾಣುತ್ತೆ. ನಿಮ್ಮನ್ನು ಯಾರಾದರೂ ಕ್ರೂರವಾಗಿ ಹಿಂಸೆ ಮಾಡಿದರೆ ಜಗತ್ತೆಲ್ಲ ಕ್ರೂರಿಗಳಿಂದ ತುಂಬಿದೆ ಅಂತ ಅನಿಸುತ್ತೆ. ನಿಮಗೆ ಒಳ್ಳೆಯವರನ್ನ ಭೇಟಿಯಾದರೆ ಜಗತ್ತು ಒಳ್ಳೆಯವರಿಂದ ತುಂಬಿದೆ ಅಂತ ಅನಿಸುತ್ತೆ ಅಲ್ವಾ? ಒಬ್ಬ ಕುಡಿದು ಮತ್ತನಾದವನಿಗೆ ಜಗತ್ತೇ ತಿರುಗತ್ತೆ. ಅವನು ತಲೆ ತಿರುಗ್ತಾರದು, ಆದರೆ ಅವನಿಗೆ ಜಗತ್ತು ತಿರುಗತ್ತೆ. ಹೀಗೆ ಮನಸ್ಸು ಅನಿಸಿದ್ದು ವಾಸ್ತವ ಅಲ್ಲ. ಆದ್ದರಿಂದ ಮನಸ್ಸು ಅನಿಸುತ್ತೆ ಅಂತ ಯಾವ ಕೆಲಸ ಮಾಡಬೇಡಿ. ಮನಸ್ಸಿಗೆ ಇಷ್ಟ ಇಲ್ಲ ಅಂತ ಒಳ್ಳೆ ಕೆಲಸ ಮಾಡೋದನ್ನ ನಿಲ್ಲಿಸಬೇಡಿ. ಚಳಿಗಾಲದಲ್ಲಿ ಮನಸ್ಸು ಮಾರ್ಗಳಿ ಮಾಸದಲ್ಲಿ ಚೆನ್ನಾಗಿ ಹೊದ್ದುಕೊಂಡು ಮಲಗೋಣ, ಏಕಾದಶಿ ಪನ್ನೀರ್ ಮಂಚೂರಿ ತಿನ್ನೋಣ, ಕಾಫಿ ಕುಡಿದು ಮಲ್ಕೊಳ್ಳೋಣ ಏಕಾದಶಿ ದಿವಸ ಅಂತ ಅನಿಸುತ್ತೆ ನಿಮಗೆ. ಮನಸ್ಸಿಗೆ ಅನಿಸಿದ್ದು ಮಾಡಬೇಡಿ. ಯಾಕೆ? ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ, ಅದಕ್ಕೆ ಯಾವುದು ಸರಿ ಅಂತ ಗೊತ್ತಿಲ್ಲ. ನಿಮಗೆ ಯಾವುದು ಅಂತ ಮನಸ್ಸು ನಿರ್ಧಾರ ಮಾಡೋದಿಲ್ಲ. ಆದ್ದರಿಂದ ಬುದ್ಧಿಯ ಹಿಡಿತದಲ್ಲಿ ಮನಸ್ಸಿರಬೇಕು. ಅವನು ಹೇಳ್ತಾನೆ, ಅಂತಹ ಅರ್ಜುನ ಹೇಳ್ತಾನೆ, ಮನಸ್ಸು ತುಂಬ ಚಂಚಲ ಸ್ವಭಾವದ್ದು ಮತ್ತು ತುಂಬ ದೃಢವಾಗಿದೆ, ತುಂಬ ಬಲಿಷ್ಠವಾಗಿದೆ, ಅದನ್ನು ಮನಸ್ಸಲಾಗೋದಿಲ್ಲ. ಮನಸ್ಸನ್ನು ಗೆಲ್ತೇನೆ ಅಂತ ಹೋದವನೆಲ್ಲ ಮಣ್ಣು ಮುಕ್ಕದವರೇ. ಇದು ಆಲೋಚನೆ ಮಾಡಬೇಡ ಅಂತ ಅನ್ಕೊಳ್ಳಿ, ಅದೇ ಜಾಸ್ತಿ ಆಲೋಚನೆ ಬರುತ್ತೆ. ಇದು ಮನಸ್ಸಿನ ಸ್ವಭಾವ. ಮನಸ್ಸನ್ನು ಗೆಲ್ತೇನೆ ಎಂಬ ಹುಂಬತನ ಬೇಡ. ಮನಸ್ಸು ತುಂಬ ಬಲಿಷ್ಠವಾದದ್ದು. ನಿಮ್ಮ ಮನೆ ನಾಯಿ ಮರಿ ಥರ ಇಟ್ಕೊಂಡು ಬರೋಕ್ಕಾಗಲ್ಲ, ಕೈಗೆ ಸಿಗೋದಿಲ್ಲ, ನೋಡಲಿಕ್ಕಾಗೋದಿಲ್ಲ. ಕಟ್ಟಾಕೋದಾದ್ರೆ ಎಲ್ಲಿ? ಯತ್ ಕಶ್ಚಿತ್. ಈ ಕೊರೋನಾ ವೈರಸ್ಸನ್ನೇ ನಮಗೆ ನೋಡೋಕ್ಕಾಗ್ತಾ ಇಲ್ಲ, ಕಟ್ಟಾಕಕ್ಕಾಗ್ತಾ ಇಲ್ಲ ಅಲ್ವಾ? ಮನಸ್ಸನ್ನು ನಿಯಂತ್ರಣ ಮಾಡೋದೆಲ್ಲಿದೆ? ಆದ್ದರಿಂದ ಅದನ್ನು ವಶವಾಗಿ ಇಟ್ಕೊಳ್ಳಿಕ್ಕೆ ಭಾರಿ ಕಷ್ಟ ಇದೆ. ಅದಕ್ಕಾಗಿಯೇ ಹಠಯೋಗದಲ್ಲಿ ಕುಂಭಕಾದಿಗಳ ವ್ಯವಸ್ಥೆ. ಇವತ್ತೇನಾಗಿದೆ, ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ದೇವೆ ದುಡ್ಡಿಗಾಗಿ. ಯಾರಿಗೆ ಬದುಕಲ್ಲಿ ಏನಾದರೂ ನನಗೇನು, ನಾನು ಸರ್ಟಿಫಿಕೇಟ್ ಕೊಟ್ಟು ನಂಗೆ ದುಡ್ಡು ಬಂದ ಸಾಕು, ಗೌರ್ಮೆಂಟ್ ಬೇರೆ ಅದಕ್ಕೆ ಅಂಕಿತ ಹಾಕುತ್ತೆ. ಅತ್ಯಂತ ಗೌಪ್ಯವಾದ ವಿದ್ಯೆಗಳನ್ನು ಬೇಜವಾಬ್ದಾರಿಯಿಂದ ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡುವ ವ್ಯವಸ್ಥೆ ಕಲಿಯುಗದಲ್ಲಿ ಆಗುತ್ತೆ ಅಂತ ನಮ್ಮ ಹಿರಿಯರು ಉಲ್ಲೇಖ ಮಾಡಿದರು. ಅದನ್ನು ನಾವು ನೋಡ್ತಾ ಇದ್ದೇವೆ. ತಪ್ಪು ಯಾರು ಮಾಡಿದ್ದು ತಪ್ಪೇ, ಅದು ತಪ್ಪು ಯಾರು ಮಾಡಿದ್ದು ತಪ್ಪೇ. ಏಕೆಂದರೆ ಮುಂದೆ ಬರುವ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ನನ್ನ ಬದುಕನ್ನು ಬದಲಿಸಿಬಿಡ್ತಾನೆ, ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾನೆ, ದಾರಿದೀಪ ಆಗ್ತಾನೆ, ನಂಬಿಕೆಯಿಂದ ಬರ್ತಾನೆ. ಯಾರೋ ಮಾಡುವ, ನಾಲ್ಕು ಜನ ಮಾಡುವ ತಪ್ಪು ಇಡೀ ಒಂದು ಜನಾಂಗದ ಮೇಲೆ ಕಪ್ಪು ಚುಕ್ಕೆ ಆಗಬಾರ್ದಲ್ವ? ಇವತ್ತು ಯಾರು ಯಾವ ಜಾಗದಲ್ಲಿ ಏನು ಮಾಡಬಾರ್ದೋ ಅದು ಮಾಡ್ತಾ ಇದ್ದಾರೆ. ಕಾರಣ ಈ ಮನಸ್ಸು, ವ್ಯಾಮೋಹ. ತಾನು ಯಾವುದನ್ನು ಎತ್ಕೊಂಡು ಹೋಗೋದಿಲ್ಲ, ನನಗೊಂದು ಸಾವು ಬರುತ್ತೆ ಅಂತ ಪರಿಜ್ಞಾನ ಇಲ್ಲದೆ ನೀವು ನಮ್ಮನ್ನು ನೋಡಿ ಗುರುಗಳೇ ಅಂತ ಕರಿಬೋದು. ಅದು ನಿಮ್ಮ ಅಜ್ಞಾನ. ಆದರೆ ನಾವು ಅದನ್ನು ಒಪ್ಪಿಕೊಂಡು ಮೇಲೆ ಕೂತರೆ, ಮೇಲೆ ತಲೆ ಮೇಲೆ ಕೂರಿಸಿಕೊಂಡ್ರೆ ಆ ಭಾರ ಸಾಧಕನನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಡುತ್ತೆ.
ಪಾತಾಳ ಲೋಕಕ್ಕೆ ತಳ್ಳಿಬಿಡತ್ತೆ. ತಾನು ಮಾಡೋದೇ ಸರಿ ಎಂಬ ಅಹಂಕಾರ ಬರುತ್ತೆ. ಇವೆಲ್ಲವೂ ಶುರುವಾಗೋದು ಮನಸ್ಸಿನಿಂದಲೇ. ಆದ್ದರಿಂದ ಮನಸ್ಸಿನ ಮಾತನ್ನು ತುಂಬ ಸೀರಿಯಸ್ ಆಗಿ ತಗೋಬೇಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಅದಕ್ಕೆ ಹೇಳಿತ್ತು. ಶರಣಾಗತಿ ಮಾರ್ಗ, ಅದಕ್ಕೆ ಬಸವಣ್ಣನವರು ಶರಣ ತತ್ವವನ್ನು ಕರ್ನಾಟಕಕ್ಕೆ ಕೊಟ್ಟರು. ಶರಣಾಗತಿ ಅನ್ನೋದಿದೆಯಲ್ಲ, ಶರಣಾಗತಿಗಿಂತ ಇವತ್ತು ಯಾರೋ ಕೇಳ್ತಾ ಇದ್ರು, ನಾನು ಹಾಕಿದ್ದೆ. ಶಿವನ ಕಾಣಲು ಬಸವನ ನೋಟ ಬೇಕು ಅಂತ ಯಾರೋ ಕೇಳಿದ್ರು. ನನಗೆ ಜ್ಞಾನ ಇಲ್ಲ, ನೋಟ ಇಲ್ಲ ಅಂತ. ಅಲ್ಲ ಸ್ವಾಮಿ, ಶರಣರ ಬೀಡಿದು, ದಾಸರು ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕ್ತಿ ಅಂತ ಕರ್ನಾಟಕ ಸಂಗೀತವನ್ನು ಕೊಟ್ಟಂತಹ ಪುಣ್ಯಭೂಮಿ ಪುರಂದರದಾಸರು, ಕನಕದಾಸರು ಅಂತ ಮಹಾತ್ಮರು, ಆಚಾರ್ಯ ಮಧ್ವರು, ಶಂಕರ್ ಭಗವತ್ಪಾದರು, ರಾಮಾನುಜರು ಮೇಲುಕೋಟೆಯಲ್ಲಿ, ಶೃಂಗೇರಿಯಲ್ಲಿ ಶಂಕರ್ ಭಗವತ್ಪಾದರು, ಅದರಲ್ಲೂ ಆಚಾರ್ಯ ಮಧ್ವರು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದವರು. ಹೀಗೆ ಆದಷ್ಟು ಮಹನೀಯರಿಗೆ ಆಶ್ರಯವನ್ನು, ಜ್ಞಾನಿಗಳಿಗೆ ಆಶ್ರಯವನ್ನು, ಅಗಸ್ತ್ಯ ಅಂತ ಮಹರ ಜ್ಞಾನಿಗಳಿಗೆ, ಸಿದ್ಧರಿಗೆ, ಋಷಿಗಳಿಗೆ ಸ್ಥಾನವನ್ನು ಕೊಟ್ಟಂತಹ ಕಪಿಲ ತೀರ್ಥ, ಕಪಿಲ ಋಷಿಗಳು ತಪಸ್ಸು ಮಾಡಿದಂಥ ತಪೋಭೂಮಿ, ಅಗಸ್ತ್ಯರು ತಪಸ್ಸು ಮಾಡಿ ಕಾವೇರಿಯನ್ನು ಜಗತ್ತಿಗೆ ಕೊಟ್ಟಂತಹ ಭೂಮಿ, ಇಂಥ ಮಹಾತ್ಮರು ಹುಟ್ಟಿದಂತಹ ಈ ಭೂಮಿಯಲ್ಲಿ ಕರ್ನಾಟಕದಲ್ಲಿ ಶರಣ ತತ್ವಕ್ಕೆ ತುಂಬ ಮಹತ್ವ. ಕೆಲವರು ದಾಸರು ಅಂತಾರೆ, ಇನ್ನು ಕೆಲವರು ಶರಣರು ಅಂತಾರೆ. ಶರಣರಿಗೂ ದಾಸರಿಗೂ ತುಂಬ ವ್ಯತ್ಯಾಸ ಇಲ್ಲ. ಆದರೆ ದೌರ್ಭಾಗ್ಯ, ಇವೆಲ್ಲವೂ ಈ ಜನಾಂಗವನ್ನು ಒಟ್ಟಿಗೂಡಿಸುವ ವಿಷಯಗಳು ಜನರ ಮನಸ್ಸನ್ನು ಹೊಡಿತಾ ಇದೆ ಅಲ್ವಾ? ಒಂದೇ ಸಿದ್ಧಾಂತಗಳು ಇವೆಲ್ಲ, ಹೆಚ್ಚು ಕಡಿಮೆ ಇವೆಲ್ಲವನ್ನು ನಾವು ಜನರನ್ನು ಮನಸ್ಸನ್ನು ಹೊಡಿಲಿಕ್ಕೆ ಜಾತಿಯಿಂದ, ಧರ್ಮದಿಂದ, ಇರೋ ಜಾತಿಯೆಲ್ಲ ಧರ್ಮ ಮಾಡಿಬಿಡಿ, ಇರೋ ಧರ್ಮ ಸಾಕಲ್ವಾ ಹೊಡೆದಾಡೋಕ್ಕೆ, ಹೊಡೆದು ಜಾತಿ ಬೇರೆ, ಜಾತಿ ಪದ್ಧತಿ ಬೇರೆ, ಜಾತಿಯನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ತನಗೆ ಬೇಕಾದ ವಿಕೃತಿಯನ್ನು ಸಮಾಜದ ಮೂಲಕ ನಡೆಸುವುದು ಬೇರೆ. ಇದು ಬೇಡ ಅಂತ ಹೇಳ್ತಾರದು. ಶರಣಾಗತಿ ತುಂಬ ಮುಖ್ಯ. ನಿಮ್ಗೆ ಏನಿಲ್ಲ ಅಂದರೂ ಪರವಾಗಿಲ್ಲ, ಸರಿಯಾದ ಆ ಗುರುವಿನ ಪಾದ ಸಿಕ್ಕಿದ್ರೆ, ಅಲ್ಲಿಗೆ ಶರಣಾಗಿ ಬಿಟ್ಟರೆ ಈ ಮನಸ್ಸು ಅಲ್ಲಿ ಅಧೀನವಾಗಿ ಬಿಡ್ತವೆ. ಆದ್ದರಿಂದ ಉಸಿರನ್ನು ಹಿಡಿಯೋದು, ಪಾಪ ಜನರು ಹಾಗೆ ಅಂತ ಬರ್ತಾರೆ, ಹಾಗೆ ಅಂತ ನನ್ನನ್ನು ಯಾಕೆ ನೀವು ಆನ್ಲೈನ್ ಯೋಗನ ಮಾಡೋದಿಲ್ಲ ಅಂದರೆ, ಆನ್ಲೈನಲ್ಲಿ ನಾನು ಇಷ್ಟ ಬಂದ ಹಾಗೆ ಏನೇನೋ ಮಾಡಿ, ನೀವೇನೋ ಮಾಡಿ, ಹೆಚ್ಚು ಕಡಿಮೆ ಆದರೆ ಯಾರೀ ಜವಾಬ್ದಾರಿ? ನಾನು ಯಾರಿಗೋ ಒಬ್ಬರಿಗೆ ಆನ್ಲೈನ್ ಟೀಚರ್ಸ್ ಟ್ರೈನಿಂಗ್ ಮಾಡಿಬಿಡ್ತಾನೆ, ನನಗೇನು ದುಡ್ಡು ಬರ್ತದಲ್ವಾ? ಆ ವ್ಯಕ್ತಿ ಹೋಗಿ ತಪ್ಪಾಗಿ ಯಾರಿಗೋ ಹೇಳಿಕೊಟ್ಟು ಅವನ ಜೀವ ಹೋದರೆ, ಅವನ ಬದುಕು ಹೋದರೆ ಯಾರು ಜವಾಬ್ದಾರಿ? ಬದುಕಿಗೆ ದುಡ್ಡು ಬೇಕು, ಆದರೆ ಎಚ್ಚರ ಬೇಕು. ಹೀಗೆ ಎಚ್ಚರ ಇರಬೇಕು ಪ್ರತಿಯೊಬ್ಬರಿಗೂ. ಜ್ಞಾನದೊಟ್ಟಿಗೆ, ಶಕ್ತಿಯ ಒಟ್ಟಿಗೆ ಜವಾಬ್ದಾರಿಯೂ ಬರ್ತದೆ. ಯಾವಾಗ ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಸಮಾಜದಲ್ಲಾಗಿರು, ಎಷ್ಟೇ ಜ್ಞಾನಿ ಅಂತ ಸಮಾಜ ಗುರುತಿಸಿ ನಿಮಗೆ ಜ್ಞಾನಪೀಠಾದಿಗಳನ್ನು ಕೊಡ್ಬೋದು, ನೋಬಲ್ ಪುರಸ್ಕಾರಗಳನ್ನು ಕೊಡ್ಬೋದು ವಿಜ್ಞಾನಿ ಅಂತ, ನಿಮ್ಮ ಸಮಾಜ ನಿಮ್ಮನ್ನು ಜಗದ್ಗುರು ಅಂತ ಕರಿಬೋದು. ಈಗಂತೂ ಬ್ರಹ್ಮರ್ಷಿಗಳು, ಮಹರ್ಷಿಗಳು ದಾರಿ ದಾರಿಯಲ್ಲಿ ಸಿಗ್ತಾರೆ. ಅದು ನಮ್ಮ ಸೌಭಾಗ್ಯ, ಕಲಿಯುಗದ ಸೌಭಾಗ್ಯ ಏನು ಅಂದರೆ, ಇಷ್ಟು ಸಾವಿರ ವರ್ಷಗಳಲ್ಲಿ ನಮಗೆ ಸಿಕ್ಕಿದ್ದು ಕೆಲವೇ ಕೆಲವ ಮಹರ್ಷಿಗಳು, ದೇವಋಷಿಗಳು. ಕಲಿಯುಗದಲ್ಲಿ 10 ಜನರಲ್ಲೊಬ್ಬರು ಮಹರ್ಷಿಗಳು. ಎಲ್ಲಿ ನಂಬೋರಿದ್ದಾರೆ, ಯಾರಿಗೂ ಬೇಜಾರು ಮಾಡೋದು ಬೇಡ. ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವ್ರನ್ನ ಆಯ್ಕೆ ಮಾಡಿಕೊಳ್ಳಿ. ನೀವು ಯಾವುದು ಸರಿ ತಪ್ಪು ಅಂತ ಹೇಳಲಿಕ್ಕೆ ಯಾರೂ ಇಲ್ಲಿ ಎಲ್ಲವನ್ನು ತಿಳಿದವರಿಲ್ಲ. ಇರಲಿ, ಏನೇ ಆಗಲಿ, ಈ ಥರ ಸರಿಯಾದ ಶರಣಾಗತಿ ಮತ್ತು ಕುಂಭಕಾದಿಗಳನ್ನು, ಹಠಯೋಗಗಳನ್ನು ಸರಿಯಾಗಿ ಗುರುಗಳಿಂದ ಕಲ್ತ್ಕೊಂಡ್ರೆ ಇದರಿಂದ ಮಾತ್ರ ಮನಸ್ಸನ್ನು ಹಿಡಿಯಲು ಸಾಧ್ಯ ಅಂತ.
ನಾನು ತುಂಬ ಸಮಯವನ್ನು ಒಂದು ಎಷ್ಟು ನಿಮಿಷ ಆಯಿತು, ಓ ಒಂದು ಗಂಟೆ ಮೇಲೆ ಆಯ್ತಲ್ಲ ನಿಮ್ಮೊಟ್ಟಿಗೆ ಕೂತು ಇಷ್ಟು ಜನ ಕೇಳ್ತಾ ಇದ್ದೀರಾ. ನಾನು ಸುಮ್ಮನೆ ಒಂದು ನಿಮಗೆ ಒಂದು ತಾಯಿ ಮಗುವಿನ ಬಾಯಿಗೆ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಹಾಕದಂಗೆ ಇವತ್ತು ಗೀತಾ ಜಯಂತಿ ಆದ್ದರಿಂದ ಒಂದು ಎರಡು ಮೂರು ಶ್ಲೋಕಗಳನ್ನು ನಿಮ್ಮ ಮೂಲಕ ನನಗೂ ಕೂಡ ಓದಲಿಕ್ಕೆ ಅವಕಾಶ ಸಿಕ್ತು. ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಎಲ್ಲೇ ಹೋದರೂ ಜನ ಗುರುತಿಸ್ತಾರೆ ಇತ್ತೀಚೆಗೆ. ನಿಮ್ಮ ಪ್ರೀತಿಗೆ ನಾನು ಆಭಾರಿ. ನೋಡೋಣ, ತುಂಬ ಜನ ಇನ್ಬಾಕ್ಸ್ ಮಾಡಿ ಸಂಸ್ಥೆಗೆ ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾಯಿದ್ದಾರೆ. ನಾನು ಆನ್ಲೈನಲ್ಲಿ ಕೆಲವೊಂದನ್ನು ಮಾಡಿರಲಿಲ್ಲ. ಕಾರಣ ಏನಂದರೆ ನನಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗತ್ತಾ ಇಲ್ವಾ, ಒಂದು ಆ ಪಕ್ವತೆ ನನಗೆ ಇದೆಯಾ ಇಲ್ವಾ ಅನ್ನೋ ಒಂದು ಇರಲಿ. ಯಾವುದಾದ್ರೂ ಒಂದನ್ನು ನಾನು ನಿಮಗಾಗಿ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ದೂರ ಇದ್ದವರು ಕೂಡ ನಮ್ಮನ್ನು ಕನೆಕ್ಟ್ ಆಗ್ಬೋದು. ಕೊನೆಯದಾಗಿ ನಾ ಇದ್ದರೆ ಹೇಳಿ, ಹೇಗೆ ಅನ್ನಿಸ್ತು ನಿಮಗೆ ಕೇಳಿದ ಮೇಲೆ? ಏನಿಸ್ತು ನಿಮ್ಗೆ? ಹೊಸದಾಗಿ ಏನು ಕಲ್ತ್ಕೊಂಡ್ರೆ ಇವತ್ತು? ಯಾವುದಾದ್ರು ಹೊಸ ವಿಷಯ ನಿಮ್ಗೆ ಕಲಿತಾ? ಯಾವುದಾದ್ರೂ ಬದಲಾವಣೆ ಮಾಡ್ಕೊಬೇಕು ಅಂತ ಅನ್ನಿಸ್ತಾ? ಪೂಜಾ, ನನ್ನ ಮಗನಿಗೆ 11 ವರ್ಷ, ಅವನಿಗೆ ದೂರ ಇದ್ದೇನೆ, ಕೆಲಸ ಮಾಡುತ್ತೇನೆ, ಆದ ಕಾರಣ ದೇವರ ಬಗ್ಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳಿಗೆ ದೇವರ ಬಗ್ಗೆ ಹೇಳಬೇಕಾಗಿಲ್ಲ, ಅವರ ಮುಗ್ಧತೆಯನ್ನು ನೀವು ಚೂಟದೆ ಹೋದರೆ ಅವರೇ ದೇವತಾ ಸ್ವರೂಪಿಗಳಾಗಿ ಬಿಡ್ತಾರೆ. ಮುಗ್ಧತೆ ಎಲ್ಲಿದೆಯೋ ಅಲ್ಲಿ ದೈವತ್ವ ಇರುತ್ತೆ. ಆ ಮುಗ್ಧತೆಯನ್ನು ಚೂಟುವ ಕೆಲಸವನ್ನು ಮಾಡಬಾರ್ದಷ್ಟೇ. ಸಮಾಜವಾಗಲಿ, ನಿಮ್ಮ ಮೊಬೈಲ್ಗಳಾಗಲಿ, ದೊಡ್ಡವರಾಗಲಿ, ಮಕ್ಕಳ ಮುಂದೆ ಅವರ ಆ ಮುಗ್ಧತೆಗೆ ವಿರುದ್ಧವಾದ ಯಾವ ಕೆಲಸಗಳನ್ನು ಮಾಡಬಾರ್ದು ನಾವು. ಎಂಥ ದುರಾದೃಷ್ಟಕರ ಅಂದರೆ, 3 ವರ್ಷದ ಮಗುವಿಗೆ 30 ವರ್ಷದ ಹೀರೋಯಿನ್ ಥರ ಬಟ್ಟೆಯನ್ನು ಹಾಕಿ ಫೋಟೋಶೂಟ್ ಮಾಡಿ ಹಾಕಿದ್ದೇವೆ. ಸಮಾಜದಲ್ಲಿ ಆ ಮಗುವಿನ ದೃಷ್ಟಿ ಯಾವ ಥರ ಇರ್ಬೋದು ಯೋಚನೆ ಮಾಡೋದಿಲ್ಲ. ಎಷ್ಟು ಕೆಮಿಕಲ್ಗಳನ್ನು ಹಾಕಿಬಿಡ್ತೇವೆ ಯೋಚನೆ ಮಾಡೋದಿಲ್ಲ. 30 ವರ್ಷ ಆದಮೇಲೆ ಆ ಮಗು 30 ವರ್ಷದ ಥರ ಕಾಣಲಿಕ್ಕೆ ಇದ್ದಿದ್ದೇ ಅಲ್ವಾ? 30 ವರ್ಷ ಇದ್ದವರಿಗೆ 3 ವರ್ಷದ ಮಗು ಥರ ಮೇಕಪ್ ಮಾಡಿದರೆ ಆಗತ್ತಾ? ಇಲ್ಲ ಅಲ್ವಾ? ಆದ್ದರಿಂದ 3 ವರ್ಷದಲ್ಲಿ ಮಕ್ಕಳನ್ನ 3 ವರ್ಷದ ಥರ ಇಡ್ಲಿಕ್ಕೆ ಬಿಡಬೇಕು. ಬೇಜವಾಬ್ದಾರಿಯುತವಾದ ಒಂದು ಬೆಳವಣಿಗೆ. ಇತ್ತೀಚೆಗೆ ಮಕ್ಕಳನ್ನ ನಾವು ಫೋಟೋಶೂಟ್ ಹೆಸರಲ್ಲಿ ಅವರಿಗೆ ಐಬ್ರೋಸ್ ಮಾಡೋದೇನು, ಲಿಪ್ಸ್ಟಿಕ್ ಹಾಕೋದೇನು, ಅವರಿಗೆ ಫೇಶಿಯಲ್ ಮಾಡೋದೇನು, ಕೂದಲು ಕಟ್ ಮಾಡೋದೇನು, ಆ ಮುಗ್ಧತೆಯನ್ನೇ ನಾವು ಚಿವುಟಿ ಹಾಕಿಬಿಡ್ತಾ ಇದ್ದೇವೆ. ತಂದೆ ತಾಯಿರು ಏನು ಹೇಳ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳ ಮುಗ್ಧತೆಯನ್ನು ಚೂಟುವ ಕೆಲಸವನ್ನು ಮಾಡದೇ ಹೋದರೆ ಆ ಮಕ್ಕಳು ಮುಂದೆ ದೇವತಾತುಲ್ಯವಾಗಿ ಬೆಳೀತಾರೆ. ಇವತ್ತು ನನಗೆ ಅನಿಸುತ್ತೆ ಎಷ್ಟೋ ವಿಷಯ ನನ್ನ ತಲೆಗೆ ಬಂದಿರೋದೇ ಇಲ್ಲ. ನಮಗೆ ಇಷ್ಟೆಲ್ಲ ದೇಶ ಸುತ್ತಿದ್ದೀವಿ, ಸಂಸ್ಥೆ ನಡೆಸ್ತೀವಿ, ಅಷ್ಟು ಜನರ ಪರಿಚಯ ಇದೆ, ಇಷ್ಟು ಜನ ಪರಿಚಯ ಇದೆ, ಅದು ಮಾತಾಡ್ತೀವಿ, ಇದು ಮಾತಾಡ್ತೀವಿ. ಕೆಲವು ಮಕ್ಕಳು 1 ನಿಮಿಷ ಮಾತಾಡ್ತವಲ್ಲ ಆ ಮುಗ್ಧವಾಗಿ, ಅದು ಎಷ್ಟೋ ಗ್ರಂಥಗಳಲ್ಲಿ ನಾವು ನೋಡ್ದಿರೋವಂತಹ ಜ್ಞಾನವೊಂದು 1 ನಿಮಿಷ ಒಂದು ಮಗು ಕೊಟ್ಟುಬಿಡುತ್ತೆ. ಎಲ್ಲಿ ಮುಗ್ಧತೆ ಇರುತ್ತೆ ಅಲ್ಲಿ ಜ್ಞಾನ ಸ್ವಾಭಾವಿಕವಾಗಿ ಹರಿಯುತ್ತೆ. ಆ ಮುಗ್ಧತೆಯನ್ನು ಚೂಟುವ ಕೆಲಸವನ್ನು ತಂದೆ ತಾಯಿ ಮಾಡಿಲ್ಲ ಅಂದರೆ ಸಾಕು, ನೀವು ಹೊಸದಾಗಿ ಏನು ಹೇಳ್ಕೊಡ್ಬೇಕಾಗಿಲ್ಲ ಮಕ್ಕಳಿಗೆ, ಮಕ್ಕಳೇ ಕಲ್ತ್ಕೊಳ್ತವೆ. ಟಾಪ್ ಫ್ಯಾನ್ ವಾಸುದೇವ ಭಟ್ ನಮೋ ನಮಃ. ನಾನೇ ಭಾರತ, ಎಷ್ಟು ಚೆನ್ನಾಗಿದೆ. ಯಾರು ನಿಮ್ಮ ಹೆಸರೇನು? ನಾನೇ ಭಾರತ ಅವರೇ, ಶರಣು ಶರಣಾರ್ಥಿ, ನಮಸ್ತೆ. ನನ್ನ ಕುಟುಂಬದ ಕೆಲಸರು ನನ್ನ ಕೆಲಸ ಆಗಬೇಕು ದೂರ. ಎಲ್ಲ ಒಳ್ಳೆಯದಾಗಲಿ ಪೂಜಾ ಅವರೇ, ಎಲ್ಲ ತಾತ್ಕಾಲಿಕ, ಸಮಯ ಎಲ್ಲ ತಕ್ಕ ಉತ್ತರ ಕೊಡುತ್ತೆ. ಸಮಯಕ್ಕಿಂತ ಬಲಿಷ್ಠವಾದವರು ಯಾರೂ ಇಲ್ಲ. ಸಮಯ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ, ಎಲ್ಲವನ್ನು ಬೆಳೆಸುತ್ತೆ, ಅದೇ ಸಮಯ ಆ ವಸ್ತುವನ್ನು ನಾಶ ಮಾಡಿ ಹಾಕುತ್ತೆ. ಖಾಲಿಯಾಗಿದ್ದ ಬದುಕಲ್ಲಿ ಸಮಯ ಕೆಲವರನ್ನ ತಂದು ಜೋಡಿಸುತ್ತೆ, ಪ್ರೀತಿ ವಿಶ್ವಾಸವನ್ನು ಬೆಸಿಸುತ್ತೆ, ಅದೇ ಸಮಯ ನಮ್ಮಿಂದ ಅವರನ್ನು ಕಿತ್ತುಕೊಂಡು ಹೋಗಿಬಿಡುತ್ತೆ. ಸಮಯಕ್ಕಿಂತ ಬಲಿಷ್ಠರಾದವರು ಯಾರೂ ಇಲ್ಲ. ಅದೇ ಸಮಯ ಜನರನ್ನು ನಮ್ಮ ಹತ್ರ ಕರ್ಕೊಂಬರುತ್ತೆ, ಗೌರವಾದಿಗಳನ್ನು ಕೊಡಿಸುತ್ತೆ. ಅದೇ ಸಮಯ ಅದೇ ಜನರಿಂದ ನಮ್ಮನ್ನು ಅವಮಾನವನ್ನು ಕೂಡ ಮಾಡಿ ಬಿಸಾಕಿಬಿಡುತ್ತೆ. ಸಮಯ ತುಂಬ ಬಲಿಷ್ಠವಾದದ್ದು. ಆದ್ದರಿಂದ ಸಮಯದ ಬಗ್ಗೆ ತುಂಬ ಭರವಸೆ ಇಟ್ಕೋಬೇಡಿ.
ಇರೋದು ಶಾಶ್ವತ ಅನ್ನೋ ಭಾವನೆ ಬೇಡ. ಈಗಿರುವ ದುಃಖವೂ ಶಾಶ್ವತ ಅಲ್ಲ. ಜನರು ನಿಮ್ಮ ಮೇಲೆ ತೋರಿಸುವ ಪ್ರೀತಿಯೂ ಶಾಶ್ವತವಲ್ಲ. ಜನರು ನಿಮ್ಮ ಮೇಲೆ ತೋರಿಸುವ ದ್ವೇಷವೂ ಶಾಶ್ವತವಲ್ಲ. ಎಲ್ಲವೂ ಬದಲಾಗುತ್ತೆ. ಪರಿವರ್ತನೆಯೇ ಜಗದ ನಿಯಮ. ಇದು ಭಗವದ್ಗೀತೆಯ ಸಾರ. ಹೇಮಶ್ರೀ ಅಂತೆ ಸಂತೋಷ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಗೀತಾ ಜಯಂತಿಯ ಶುಭಾಶಯಗಳು ಮತ್ತು ವೈಕುಂಠ ಏಕಾದಶಿಯ ಶುಭಾಶಯಗಳು ಮತ್ತು ಇವತ್ತು ಕ್ರಿಸ್ಮಸ್ಸನ್ನು ಆಚರಿಸ್ತಾ ಇದ್ದೀರಾ ಯಾರ್ಯಾರು ಅವರಿಗೂ ಕೂಡ ಶುಭಾಶಯಗಳು. ಅದರೊಟ್ಟಿಗೆ ಇವತ್ತು ನಾನು ಹುತ್ರಿ ದುರ್ಗದ ಒಂದು ದೃಶ್ಯ ವೈಭೋಗವನ್ನು ಹಂಚಿಕೊಂಡಿದ್ದೇನೆ. ನೋಡಿ, ಬೇರೆಯವ್ರಿಗೆ ಹಂಚಿಕೊಡಿ. ಯೂಟ್ಯೂಬಲ್ಲಿ ಬರೋ ದಿನಗಳಲ್ಲಿ ನಾನು ನೀವು ಕೇಳೋ ಪ್ರಶ್ನೆಗಳ ಉತ್ತರ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡು ಯೂಟ್ಯೂಬಲ್ಲಿ ಆಗ್ತಾಯಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ತೆ.